ತಟ್ಟೆಯಲ್ಲಿ ಮೃಷ್ಟಾನ್ನ ತಿಂತಿದ್ದ ನಮ್ಮನ್ನ ಈ ಅಲ್ಯೂಮಿನಿಯಂ ತಟ್ಟೆಯಲ್ಲಿ ತಂಗ್ಳನ್ನ ತಿನ್ನು ಹಾಗೆ ಮಾಡ್ಬಿಟ್ನಲ್ಲ ಸಾಂಗ್ಲಿಯಾನ. ಕಲ್ಲೇಗೌಡನ ಕೊಲೆ ಮಾಡ್ದ ಅಂತ ಪ್ರೂವ್ ಮಾಡಿ ಆ ಸಾಂಗ್ಲಿಯಾನನ ಎತ್ತಂಗಡಿ ಮಾಡಿಸೋಣ ಅಂತಿದ್ರೆ ಶವಗೃಹದಲ್ಲಿ ಅವನ್ನ ಪತ್ತೆ ಮಾಡಿ ಕತ್ಲೆ ಕೊಣೆಯಲ್ಲಿ ಕೊಲೆ ಮಾಡ್ಬಿಟ್ಟ ನನ್ನನ್ನ ಊರ ಜನದ ಮುಂದೆ ಹುಚ್ಚನಾಗಿ ಹೊಡೆದಾಗ ಹೊಡೆದು ಲಾಕಪ್ ಹಾಕ್ದ. ಸಾಂಗ್ಲಿಯಾನ ಮಾಡಿದ್ದು ಒಂದೊಂದು ನೆನೆಸ್ಕೊಂಡ್ರೆ ನನ್ನ ರಕ್ತ ನೆತ್ತಿಗೇರತ್ತೆ. ಅವನ್ನ ಕೊಂದು ಅವನ ತಲೆನ ಪುಡಿಪುಡಿ ಮಾಡೋವರೆಗೂ ನನಗೆ ಸಮಾಧಾನ ಇಲ್ಲ. ಎಚ್ಚರ ಆಗೋಯ್ತು, ಇನ್ನ ಸಾಂಗ್ಲಿಯಾನ ಕತೆ ಮುಗಿಯಿತು. ಸರ್ ಊಟ. ಏನೋ ಕಿಸಿತಾನೆ ಅಂತ ಖುಷಿಯಾಗಿದ್ದೆ, ದನ ತಿಂದ ತಿಂದು ಬಿದ್ಕೊಂಡ್ನಲ್ಲೋ. ಇನ್ನು ಅವನು ಹೇಳೋದಕ್ಕೆ 6 ತಿಂಗಳು ಬೇಕು, ಅಲ್ಲಿವರೆಗೂ ನಾವು ಹಾರಾದಿ ಕತ್ಲೆ ಕೊಣೆಲ್ಲ ಕೊಳಿಬೇಕು. ಓ, ಇಷ್ಟಕ್ಕೆಲ್ಲ ಕಾರಣ ಆ ಸಾಂಗ್ಲಿಯಾನ. ಇದು ಅಡ್ವಾನ್ಸ್, ಮಿಕ್ಕಿದ್ದು ಕೆಲಸ ಮುಗಿದ ಮೇಲೆ. ಗೋರಿ, ಇವನ್ ಕೊಲೆ ಕಾರಣ ಇವನಿಂದಾಗಿ ನನಗೆ ಸೇರ್ಬೇಕಾಗಿದ್ದ 1 ಕೋಟಿ ರೂಪಾಯಿ ಗೋಲ್ಡ್ ಬಿಸ್ಕೆಟ್ ಹಾಳಾಯ್ತು. ಇವತ್ ಸಂಜೆ JSS ಕಾಲೇಜಿನ ನಡೆಯುವ ಸಮಾರಂಭಕ್ಕೆ ಇವನೇ ಚೀಫ್ ಗೆಸ್ಟ್. ಸನ್ಮಾನ್ಯ ಸಾಂಗ್ಲಿಯಾನರವರಿಗೆ
ಅನೇಕ ಒತ್ತಡದ ಕೆಲಸ ಕಾರ್ಯಗಳಿದ್ದರೂ ಸಹ ನಮ್ಮ ಕರೆಗೆ ಹೋಗೊಟ್ಟು ಈ ಸಮಾರಂಭಕ್ಕೆ ಆಗಮಿಸಿರುವುದು ನಮ್ಮೆಲ್ಲರಿಗೂ ಬಹಳ ಸಂತೋಷಕರವಾದ ವಿಚಾರವಾಗಿದೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಆದರದ ಸುಸ್ವಾಗತವನ್ನು ಬಯಸುತ್ತೇನೆ. ಈ ಸಂದರ್ಭದಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನು ಕುರಿತು ಕೆಲವು ಹಿತವಚನಗಳನ್ನು ಸನ್ಮಾನ್ಯ ಸಾಂಗ್ಲಿಯಾನರವರು ಹೇಳಬೇಕೆಂದು ಕೇಳಿಕೊಳ್ಳುತ್ತೇನೆ. ನಿಮ್ಗೆ ಬೋರ್ ಮಾಡಕ್ ನಮ್ಗೆ ಇಷ್ಟ ಇಲ್ಲ, ಆದ್ರೆ ನಮ್ಮ ಭಾರತದ ನಿರ್ಮಾಪಕರಾದ ನಿಮ್ಗೆ ನಾನು ಇಷ್ಟು ಮಾತ್ರ ಹೇಳಕ್ ಇಷ್ಟಪಡ್ತೀನಿ. ಅತ್ಯಮೂಲ್ಯವಾದ ವಿದ್ಯಾರ್ಥಿ ವರ್ಷಗಳನ್ನ ರಾಜಕೀಯ ನಾಯಕರ ಪೊಳ್ಳ ಆಶ್ವಾಸನೆಗಳಿಗೆ ಮರಳಾಗದೆ ಅಥವಾ ಅಂದ್ರೆ ಡ್ರಗ್ಸ್ಗೆ ಆಕರ್ಷಿತರಾಗದೆ ಅಥವಾ ಚಾಕುಚೂರಿ ಸಂಸ್ಕೃತಿಗೆ ಬಲಿಯಾಗದೆ ಭವ್ಯ ಭಾರತದ ಕನಸನ್ನು ನನಸು ಮಾಡೋದಕ್ಕೆ ಮೀಸಲಾಗಲಿ, ಇದೇನ ನಮ್ರ ಪ್ರಾರ್ಥನೆ. ಕೊಲೆ ಮಾಡಕ್ ಹೊರಟಿರೋ ನಿನ್ನಂಥವ್ರಿಗೆ ಕೋಳ ತೋರಿಸ್ದೆ ಈ ಸಾಂಗ್ಲಿಯನ ಸಾಯಲ್ವೋ? ನಿನ್ ಕಳ್ಸಿರೋ ಸ್ಮಗ್ಲಿಂಗ್ ಕಿಂಗ್ ಸ್ಟ್ಯಾನ್ಲಿದ್ದಾನೆ. ಪೇಪರ್ ಅಲ್ಲಿ ಸುದ್ದಿ ಪ್ರಿಂಟ್ ಆಗಿ ಹೊರಡಕ್ ಮುಂಚೆನೆ ಸುಳಿಗಾಳಿಯಾಗಿ ಬಂದು ಈ ಸಾಂಗ್ಲಿಯನ ಕಿವಿ ಮುಟ್ಸ. ನಿನ್ಗೆಲ್ ಮುಟ್ಸ್ತೀನಿ ಗೊತ್ತಾ? ನಿನ್ನಂತ ನೂರಾರು ಕೊಲೆಗಾರು ಬಂದ್ರು ಕಾನೂನನ್ನ ಕಾಪಾಡೋ ನನ್ನಂಥವ್ರನ್ನ ಏನು ಮಾಡಕ್ಕಾಗಲ್ಲ. ಸ್ಮಗ್ಲಿಂಗ್ ಕಿಂಗ್ ಸ್ಟ್ಯಾನ್ಲಿ ಉರ್ಫ್ ಡಿಪಾರ್ಟ್ಮೆಂಟ್ ಇಂದ ವಜಾ ಆಗಿರೋ ಎಸ್ ಪಿ ಅರ್ಜುನ್ ಸಾವಿನ ಜೊತೆ ಸರ್ಸಾಡೋರು ಒಂದು ಬುಲೆಟ್ ಪ್ರೂಫ್ ಚೆಸ್ಟ್ ಆದ್ರೂ ಹಾಕೊಂಡಿರ್ತಾರೆ ಅಂತ ನಿನ್ ಗೊತ್ತಿರ್ಲಿಲ್ವಾ? ಇನ್ನೊಂದ್ಸಲ ಯಾರಿಗೂ ಶೂಟ್ ಗಿಟ್ ಮಾಡೋಗಿದ್ರೆ ನಿನ್ ಕಚಡಾ ಬುದ್ಧಿ ಉಪಯೋಗಿಸ್ಕೊಂಡು ಎದೆಗಲ್ಲ ತಲೆ ಗುರಿಡು. ದಟ್ ಇಸ್ ಸಾಂಗ್ಲಿಯಾನ. ಸಾಂಗ್ಲಿಯಾನ ಸಾಹಸ ಮಗ್ಲಿಕ್ಕಿಂಗ್ ಸ್ಟ್ಯಾನ್ಲಿ ಬಂಧನ. ಕಾಂಚನ ನಿನ್ ಫೋನ್. ಹಿಡುಕು ಮುದ್ದಿ ಸಿದ್ದಪ್ಪ, ಇವತ್ ನೆನಪಂತ ನಿಮ್ಗೆ ಪೇಪರ್ ನಲ್ಲಿ ನನ್ನ ಆರ್ಟಿಕಲ್ ನೋಡಿದಾಗ ಮಾತ್ರ ಫೋನ್ ಮಾಡ್ತೀರಾ. ಟಿಕೆಟ್ ಎಲ್ಲ ನೆನಪೆ ಬರಲ್ವಾ ನಿಮ್ಗೆ? ಸದ್ಯ ಇವತ್ತಾದ್ರೂ ನೀವು ಫೋನ್ ಮಾಡಿದ್ರಲ್ಲ, ಥ್ಯಾಂಕ್ ಯು. ನಾನಮ್ಮ ಕಾಂಚನ, ನಿಮ್ ಡ್ಯಾಡಿ. ಅಯ್ಯಯ್ಯೋ ಡ್ಯಾಡಿ ನೀವಾ? ನಾನು ಅವರು ಅಂತ ಸಾರಿ ಡ್ಯಾಡಿ. ನೋಡಮ್ಮ, ಅವರು ಅವರು ಅಂತ ನೀನು ನಿನ್ನ ವೃತ್ತಿ ಧರ್ಮನ ಮರೆತು ಬಿಟ್ಟಿಯ. ಅವರು ಹಾಗೆ ಒಳ್ಳೆ ಹೆಸರು ಸಂಪಾದನೆ ಮಾಡ್ಬೇಕು ಅನ್ನೋದೇ ನನ್ನ ಆಸೆ. ಅದು ಗೊತ್ತು ಡ್ಯಾಡಿ, ನೆನ್ನೆ ನನ್ನ ಆರ್ಟಿಕಲ್ ಓದಿದ್ರ? ಹಾ ಓದ್ದೆ, ಅದಕ್ಕೆ ಫೋನ್ ಮಾಡಿದ್ದು. ಇಟ್ಸ್ ಮಾರ್ವೆಲಸ್, ಬರವಣಿಗೆ ತುಂಬಾ ತೀಕ್ಷ್ಣ ಆಯ್ತು. ಭಾಷೆನೆ ಸ್ವಲ್ಪ ಹಿಡಿದಲ್ಲಿ ಇಟ್ಕೊಂಡ್ರೆ ಮುಂದೆ ಒಳ್ಳೆ ಹೆಸರು ಬರುತ್ತೆ. ಆಯ್ತು ಡ್ಯಾಡಿ, ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. 24 ಗಂಟೆ ಲ್ಯಾಂಡ್ ಆಡೋರು ನನ್ನ ಲವ್ ಮಾಡಕರು ಟೈಮ್ ಸಿಗುತ್ತೇನೆ. ನಾನು ಕ್ಲಿಕ್ ಕ್ಲಿಕ್ ಅನ್ನೋ ಆ ಟೈಮ್ಗೋಸ್ಕರನೇ ಕಾಯ್ತಾ ಇದ್ದೀನಿ. ಹ್ಮ್, ಅವ್ರನ್ನ ಹಿಡಿದು ಹೇಗಾದ್ರೂ ಮಾತಾಡಿಸಬಹುದು, ಆದ್ರೆ ಅದಕ್ಕೂ ಬಿಡೋಣ ಅಂತಾನಲ್ಲ. ಮರಿ ಸಾಂಗ್ಲಿಯಾನ. ಮರಿ ಸಾಂಗ್ಲಿಯಾನ ಯಾರೇ ಅವನು? ಏನ್ರೋ ಅದು ಗಲಾಟೆ? ಟೀಚರ್ ಅವಿನಾಶ್ ಪೆನ್ ಕದೀತಿರ್ಬೇಕಾದ್ರೆ ನಾ ಹಿಡಿದ್ಬಿಟ್ಟೆ, ಬೇಕಾದ್ರೆ ನೋಡಿ
ಏನ್ ಕಲಿಯಕ್ ಬರ್ತಿರೋ ಇಲ್ಲ ಕಳ್ತನ ಮಾಡಕ್ ಬರ್ತಿರೋ ನೀವು ಶಾಲೆಗೆ? ವಾಟ್ಸ್ ಗೋಯಿಂಗ್ ಆನ್ ಹಿಯರ್? ಏನ್ ನಡೀತಾ ಇದೆ ಇಲ್ಲಿ? ಸರ್, ಅವಿನಾಶ್ ಪೆನ್ ಕದಿತ್ತಿರುವಾಗ ಅವನನ್ನ ಭಾಸ್ಕರ್ ಹಿಡಿದು ಬಿಟ್ಟಿದ್ದಾನೆ. ಹೌದೇನು ಅವಿನಾಶ್? ಇಲ್ಲ ಸರ್, ಬಹಳ ದಿನಗಳಿಂದ ನಮ್ ಕ್ಲಾಸ್ ಅಲ್ಲಿ ಪೆನ್ ಕಳ್ತನ ಆಗ್ತಾ ಇದೆ ಅಂತ ಸ್ಟೂಡೆಂಟ್ಸ್ ನನಗೆ ಕಂಪ್ಲೇಂಟ್ ಮಾಡ್ತಾ ಇದ್ರು. ನನಗ್ ಮೊದ್ಲಿಂದ್ಲು ಈ ಭಾಸ್ಕರ್ ಮೇಲೆ ಅನುಮಾನ ಇತ್ತು, ಅದಕ್ಕೆ ಬೇಕು ಅಂತಲೇ ಬ್ಯಾಗ್ಗಳನ್ನೆಲ್ಲ ಇಲ್ಲೇ ಇಡ್ಸಿ ಏನೋ ರೆಡ್ ಹ್ಯಾಂಡ್ ಆಗಿಡಿದ್ರು. ಸುಳ್ಳು ಸರ್, ನಾನು ಕದಿಲಿಲ್ಲ. ಸರ್, ಇವನಿಗೆ ಹೇಳ್ತಾನೆ ಅಂತ ನಂಗೆ ಮೊದಲೇ ಗೊತ್ತಿತ್ತು, ಅದಕ್ಕೆ ಐ ವಿಟ್ನೆಸ್ ರೆಡಿ ಮಾಡಿದ್ದೀನಿ ಮೈ ಡಿಯರ್ ಫ್ರೆಂಡ್. ಹೌದು ಸರ್, ಭಾಸ್ಕರನೇ ಪೆನ್ ಕದ್ದಿದ್ದು. ಪೆನ್ಗಳನ್ನ ಕದ್ದು ಅವಿನಾಶ್ ಜೇಬಲ್ಲಿ ಇಟ್ಟಿದ್ದೀನ ಕಣ್ಣಾರೆ ನೋಡಿದ್ವಿ ಸರ್. ಭಾಸ್ಕರ್, ನಿನ್ನ ಸ್ಕೂಲ್ನಿಂದ ಡಿಸ್ಮಿಸ್ ಮಾಡ್ತೀನಿ. ಸರ್ ಸರ್ ಬೇಡಿ ಸರ್, ಹಾಗೆ ಮಾಡಿದ್ರೆ ನನ್ನ ಭವಿಷ್ಯನೇ ಹಾಳಾಗುತ್ತೆ. ಈ ಸಲ ವಾರ್ನ್ ಮಾಡಿ ಬಿಟ್ಬಿಡಿ ಸರ್. ಹೌದು ಸರ್, ನಾನು ಕ್ಷಮಿಸ್ಬಿಡಿ ಸರ್, ನಾನು ಇನ್ನೊಂದು ಸತಿ ತಪ್ಪು ಮಾಡೋದಿಲ್ಲ ಸರ್. ದಟ್ಸ್ ಆಲ್ ರೈಟ್, ಗೆಟ್ ಅಪ್, ಬಿ ಎ ಗುಡ್ ಬಾಯ್. ಸರಿ ಸರ್. ಅವಿನಾಶ್, ನೀನ್ ನಿಜಕ್ಕೂ ಮರಿ ಸಾಂಗ್ಲಿಯಾನನೇ ಕಣಯ್ಯ. ನೀನ್ ಇದುವರೆಗೂ ಈ ಕ್ಲಾಸಿಗೆ ಮಾತ್ರ ಮಾನಿಟರ್ ಆಗಿದ್ದೆ, ಇನ್ನು ಮುಂದೆ ಇಡೀ ಸ್ಕೂಲ್ಗೆ ಮಾನಿಟರ್. ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಐ ಅಪ್ರಿಶಿಯೇಟ್ ಯುವರ್ ಗಟ್ಸ್ ಮಿಸ್ ಸಾಂಗ್ಲಿಯಾನ. ಇಷ್ಟು ವರ್ಷ ಇಡೀ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡೋಕ್ಕಾಗದಿರೋದನ್ನ ನೀವು ಮಾಡಿ ತೋರಿಸಿದ್ದೀರಾ. ಯು ಆರ್ ಎ ಫೆದರ್ ಇನ್ ಯುವರ್ ಕ್ಯಾಪ್. ಥ್ಯಾಂಕ್ ಯು. ಬಟ್ ಹೀಗೆ ಸಾವಿನ ಜೊತೆ ಸರಸಾಡೋದು ಡೇಂಜರಸ್. ಎವ್ರಿ ಡೇ ಇಸ್ ನಾಟ್ ಎ ಸಂಡೇ, ಬಟ್ ಎವ್ರಿ ಡೇ ಇಸ್ ಅ ಬರ್ತ್ ಡೇ ಫಾರ್ ಅ ಪೊಲೀಸ್ ಆಫೀಸರ್ ಸರ್. ಸರ್, ಆರಕ್ಷಕನ ಹೆಂಗಸು ತನ್ನ ಗಂಡ ಡ್ಯೂಟಿಗೆ ಹೊರಟಾಗ ಹಣೆ ತುಂಬ ಕುಂಕುಮ ಇಟ್ಕೋತಾನೆ. ಇಡೀ ದಿನ ತನ್ನ ಗಂಡ ವಾಪಸ್ ಯಾವಾಗ ಬರ್ತಾನೆ ಅಂತ ಕಾತರದಿಂದ ಕಾಯ್ತಾ ಇರ್ತಾನೆ. ರಾತ್ರಿನೋ ಮಧ್ಯರಾತ್ರಿನೋ ಅವನು ವಾಪಸ್ ಬಂದಾಗ ಆಕೆ ಮುಖದ ಮೇಲೆ ಕಾಣೋ ನಗುನೇ ಇನ್ನೊಂದು ಜನ್ಮ ಪಡೆದಾಗೆ. ಸರ್, ನಾನು ಹೇಳಿದ್ದು ಮದುವೆ ಆಗಿರೋರ ಬಗ್ಗೆ ಅಲ್ಲ, ನಿಮ್ಮ ಬಗ್ಗೆ. ನಾಳೆ ನಂದು ಮದುವೆ ಆಗ್ಬೋದು ಸರ್, ಆದ್ರೆ ನಾವು ಯೋಚನೆ ಮಾಡಬೇಕಾದ್ದು ಕಾನೂನು ಶಿಸ್ತು ನಿಯಮದ ಬಗ್ಗೆ ಹೊರತು ಪ್ರಾಣದ ಬಗ್ಗೆ ಅಲ್ಲ. ನೀವು ನನ್ನ ಮೇಲೆ ಅಷ್ಟೊಂದು ಅಭಿಮಾನ ಇಟ್ಟಿದ್ದೀರಿ, ಅದಕ್ಕೆ ನಾನು ನಿಮ್ಮನ್ನು ಮಾತು ಕೊಡ್ತೀನಿ ಸರ್. ಈ ಮಣ್ಣಿನ ಋಣ ತೀರಿಸೋವರೆಗೂ ನಾನು ಸಾಯಲ್ಲ ಸರ್. ಮೇ ಐ ಟೇಕ್ ಲೀವ್ ಆಫ್ ಯು ಸರ್? ಆಲ್ ದ ಬೆಸ್ಟ್. ಅವಿನಾಶ್, ಅವಿನಾಶ್, ಸ್ಟಾಪ್ ದೇರ್. ಅರೆ ನೀನ್ ಇಲ್ಲಿದ್ಯಾ, ನಿನ್ನೇ ಹುಡುಕ್ತಿದ್ದೆ. ಹ್ಯಾಪಿ ಬರ್ತ್ಡೇ, ಮಿನಿ ಮಿನಿ ಹ್ಯಾಪಿ ರಿಟರ್ನ್ಸ್. ಏನಿದೆಲ್ಲ, ಸ್ವಲ್ಪ ದೂರ ನಿಂತ್ಕೊಳ್ಳಿ. ನನ್ ಬರ್ಡೇ ಇವತ್ತಲ್ಲ, ಮುಂದಿನ ತಿಂಗಳು 10ನೇ ತಾರೀಕಿಗೆ. ಅವತ್ ನಾನು ಊರಲ್ಲಿ ಇರೋಲ್ಲ ಅಂತ ಅಡ್ವಾನ್ಸ್ ಪ್ರೆಸೆಂಟ್ ತಂದಿದ್ದೀನಿ. ಯಾರನ್ ಫೋನ್ ಮಾಡ್ತಾ ಇದೀರಾ? ಅಂತ ಚಳ್ಳೆ ಹಣ್ಣಲ್ಲ ತಿನ್ನೋನಲ್ಲ ನಾನು. ಗೊತ್ತಪ್ಪ, ಆದ್ರೆ ಪ್ರೀತಿಗೆ ಬಾತಿ ಕಟ್ಟಿ ನೀರೆರೆದ್ರು ಹೂವೇ ಬಿಡ್ತಿಲ್ವಲ್ಲ ನನ್ ಗಿಡ. ನೀನಾದ್ರೂ ಸ್ವಲ್ಪ ಹೆಲ್ಪ್ ಮಾಡ್ತೀಯ ಮರಿ? ಹಾಕ್ ಕೇಳಿದ್ರೆ ಹೆಲ್ಪ್ ಮಾಡ್ಬೋದಾಗಿತ್ತು, ಆದ್ರೆ ಲಂಚ ತಂದ್ಮೇಲೆ ನಂಗ್ ಗೊಂಚಾನೋ ಇಷ್ಟ ಇಲ್ಲ. ಐ ಆಮ್ ವೆರಿ ಸಾರಿ. ನೀವ್ ಇನ್ ಹೋಗ್ಬೋದು. ಹೋಗ್ಲಿಲ್ಲ ಅಂದ್ರೆ ನಾನೇ ಕರ್ಕೊಂಡು ಹೋಗಿ ಹಾಸ್ಟೆಲ್ಗೆ ಬಿಟ್ಟು ಬರ್ಬೇಕಾಗತ್ತೆ. ಇದೇನ್ರಿ ಹೀಗಂತಿದ್ದೀರಾ? ನಾನ್ ಬಂದಿರೋದು ಇಷ್ಟ ಇಲ್ವಾ? ಖಂಡಿತ ಇಲ್ಲ. ಅಂದ್ರೆ ನಿಮ್ಗೆ ನನ್ ಮೇಲೆ ಪ್ರೀತಿ ಇಲ್ವಾ? ಹಾಗಂತ ನಾನ್ ಹೇಳಿಲ್ಲ. ಹೇಳಿಲ್ಲ, ಹಾಗ ನೀವ್ ವರ್ತಿಸ್ತಿದ್ದೀರಾ? ಪ್ರೀತಿ ಅನ್ನೋದು ಹೇಳೋದಲ್ಲ, ತೋರ್ಸೋದು. ಅದಕ್ಕೆ ನಾನ್ ದೂರ ಇಟ್ಟಿದ್ದೀರಾ? ಹತ್ರ ಕರೆದು ಪ್ರೀತಿ ಮಾಡ್ಬೋದಲ್ಲ. ಕರೆಯೋಣ ಅಂದ್ರೆ ನೀನೇ ಹತ್ರ ಬಂದ್ಬಿಟ್ಟಿದ್ಯಲ್ಲ. ನೋಡ್ ಕಾಂಚನ, ದೂರ ಇದ್ದಷ್ಟು ಪ್ರೀತಿ ಹೆಚ್ಚಾಗತ್ತೆ. ದೂರ ದೂರ ಅಂತ ಎಲ್ಲಿಗೆ ಹೋಗ್ಲಿ? ಹಾಸ್ಟೆಲ್ಗೆ. ಹಾಸ್ಟೆಲ್ ಹಾಸ್ಟೆಲ್ ಹಾಸ್ಟೆಲ್, ಜೀವನ ಪರ್ಯಂತ ನನ್ನ ಅಲ್ಲೇ ಕೂಡಾಕಿ ಕೊಡಿಸ್ಬೇಕು ಅಂತ ತೀರ್ಮಾನ ಮಾಡಿದ್ದೀರಾ? ಬರೀ ನಿಮ್ ಬಗ್ಗೆ ನನ್ ಕನ್ಸ್ಗಂತ ಸಾಯ್ತಾ ಇರ್ಬೇಕಷ್ಟೇ. ಆಯ್ತುರಿ, ಹೋಗ್ತೀನಿ. ನೀವ್ ಬಂದು ನನ್ನ ಕರಿಯೋರ್ಗು ನಾನ್ ಬರೋದಿಲ್ಲ, ನಾನ್ ನಿಮ್ ಜೊತೆ ಮಾತಾಡೋದಿಲ್ಲ. ನನಗೂ ನಿಮ್ಗೂ ಟೂ 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 ಟೂ.
ಸಿಬಿ ಆಫೀಸ್ ಟ್ರೈನಿಂಗ್ಗೋಸ್ಕರ ಕಾಲಿಫೈ ಮಾಡಿದ್ದಕ್ಕೆ 9 ಅಪ್ಲಿಕೇಶನ್ ಬಂದಿತ್ತು. ಅವ್ರನ್ನೆಲ್ಲ ಇಂಟರ್ವ್ಯೂ ಮಾಡಿ 9 ಜನ ಸೆಲೆಕ್ಟ್ ಮಾಡಿ ಒಂದು ವಾರ ಟ್ರೈನಿಂಗ್ ಕೂಡ ಕೊಟ್ಟಿದ್ದೀವಿ. ವೆರಿ ಗುಡ್. ಇವತ್ತು ಫೈನಲ್ ಟೆಸ್ಟ್ ಅಂತ ಹೇಳಿದಿರ ತಾನೆ? ಎಸ್ ಸರ್. ಕಮ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಪ್ಲೇಸ್ ಸಿಟ್ ಡೌನ್. ಮಿಸ್ಟರ್ ಕುಮಾರ್ ಸರ್, ಇವನ್ನೆಲ್ಲ 3 ಗ್ರೂಪ್ ಆಗಿ ಡಿವೈಡ್ ಮಾಡಿ. ಎಸ್ ಸರ್. ಗ್ರೂಪ್ ಎ, ನೀವು 3 ಜನ ಸೆಟ್ ಮೊದಲ ಆಲ್ಮನೆಗೆ. ಗ್ರೂಪ್ ಬಿ, ನೀವು 3 ಜನ ಶಿನದಿ ಪ್ಲಾಸ್ಟಿಕ್ ಫ್ಯಾಕ್ಟ್ರಿಗೆ. ಅಂಡ್ ಗ್ರೂಪ್ ಸಿ, ನೀವು 3 ಜನ ಮನೋರಂಜನ್ ಫಿಲ್ಮ್ ಡಿಸ್ಟ್ರಿಬ್ಯೂಷನ್ ಆಫೀಸ್ಗೆ ಅಟ್ ಎ ಟೈಮ್ ಎಲ್ಲರೂ ರೈಡ್ ಮಾಡಬೇಕು. ನಿಮ್ಮ ಹತ್ರ ಇರೋ ಐಡೆಂಟಿಟಿ ಕಾರ್ಡ್ ತೋರಿಸಿ, ಅವ್ರ ಹತ್ರ ಇರೋ ಇಲ್ಲೀಗಲ್ ಡಾಕ್ಯುಮೆಂಟ್ಸ್, ಬ್ಲಾಕ್ ಮನಿ, ಗೋಲ್ಡ್, ಜಿಎಲ್ಸ್ ಏನಿದ್ರು ಎಲ್ಲ ಸೀಸ್ ಮಾಡ್ಕೊಂಡ್ಬರ್ಬೇಕು. ಓಕೆ ಸರ್. ನಮ್ದು ಹತ್ರ ಬ್ಲಾಕ್ ಮನಿ ಇಲ್ಲ ಸರ್. ಬೇಗ ಕೈ ಕೊಡಿ, ಸರ್ಚ್ ಮಾಡ್ಬೇಕು. ಫೋನ್ ಮಾಡಿದ್ರೆ ಕಂಬಿ ಎಣಿಸ್ಬೇಕಾಗತ್ತೆ. ಕೇಸ್ ಫ್ರಮ್ ಸಿಬಿಐ. ನಾವು ಸರ್ಚ್ ಮಾಡಕ್ ಬಂದಿದ್ದೀವಿ. ನಮ್ಮ ಹತ್ರ ಬ್ಲಾಕ್ ಮನಿ ಇದೆ ಅಂತ ಯಾರು ಹೇಳಿದ್ ನಿಮಗೆ? ನಾವು ಬಂದಿರೋದು ನಮ್ಗೆ ಬಂದಿರೋ ಸುದ್ದಿ ತಿಳ್ಸಕ್ಕಲ್ಲ, ನಿಮ್ಮ ಆಫೀಸ್ ನ ರೈಡ್ ಮಾಡೋದಕ್ಕೆ. ಎಸ್ ಕಮ್ ಆನ್ ಸರ್ಚ್. ವೆಲ್ ಡನ್ ಮೈ ಬಾಯ್ಸ್, ವೆಲ್ ಡನ್. ಮಿಸ್ಟರ್ ವಿಕ್ರಮ್, ಇವರಿಗೆ ನೆಕ್ಸ್ಟ್ ಪ್ರೋಗ್ರಾಮ್ ಬಗ್ಗೆ ಹೇಳ್ಬಿಡಿ. ನೋಡಿ, ಮತ್ತೆ 3 ಗಂಟೆಗೆ ಇನ್ನೊಂದ್ ಕಡೆ ರೈಡ್ ಮಾಡಕ್ ಹೋಗ್ಬೇಕು. ನಾವ್ ವಿ ಕ್ಯಾನ್ ಗೋ ಅಂಡ್ ಹ್ಯಾವ್ ಯುವರ್ ಲಂಚ್. ಓಕೆ ಸರ್. ಯಾಕಾಬ್ರಾಗಿದ್ರ, ಏನಾಯ್ತು? 3 ಗಂಟೆಗೆ ಬನ್ನಿ ಅಂತ ಹೇಳಿ ಬಾಸ್ ಏನಾ ಪತ್ತೆ? ಆ ರೂಮ್ ಅಲ್ಲಿ ಏನಾರು ಇದಾರ ನೋಡಿ. ಬನ್ನಿ ಬನ್ನಿ. ಎಲ್ಲೂ ಕಾಣಿಸ್ತಾ ಇಲ್ವಲ್ಲ? ಎಲ್ಲೂ ಕಾಣಿಸ್ತಾ ಇಲ್ವಲ್ಲ ನಾಗೇಶ್, ಅದ್ರಲ್ಲಿ ಏನೋ ಮೋಸ ನಡೆದಿದೆ. ವಿ ಹ್ಯಾವ್ ಬೀನ್ ಚೀಟೆಡ್. ಹಾ ನಾಗೇಶ್, ನಾವು ಯಾವ್ದೋ ಪ್ಲಾಟ್ ನಲ್ಲಿ ಸಿಕ್ಕಾಕೊಂಡ್ಬಿಟ್ವಿ. ಎಸ್, ಅವನು ಎ ಬಿ ಸಿ ಅಂತ ಡಿವೈಡ್ ಮಾಡ್ದಲ್ಲ, ಆಲೇ ನನ್ ಡೌಟ್ ಬಂತು. ಮೋರ್ ದನ್ ದಟ್, ಇಟ್ಸ್ ಎ ಪರ್ಸನ್ ಆಫ್ ಕೆರಿಯರ್. ಒಂದ್ ಕೆಲಸ ಮಾಡೋಣ, ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡೋಣ. ಜೆಂಟಲ್ಮನ್, ನೀವು ತಿಳ್ಕೊಂಡಿರೋ ಹಾಗೆ ಆ ಸಿಬಿಐ ಆಫೀಸರ್ಗಳು ಎಲ್ಲೂ ತಪ್ಪಿಸ್ಕೊಂಡು ಓಡೋಗಿಲ್ಲ, ಇಲ್ಲೇ ಇದ್ದಾರೆ. ಎಸ್, ಅಲ್ಲಿ ನೋಡಿ. ಇವ್ರು ಹೇಗೆ ಇಲ್ಲಿ ಬಂದ್ರು ಸರ್? ದಟ್ ಈಸ್ ಸಾಂಗ್ಲಿಯಾನ. ನೀವು ರೇಡ್ ಮಾಡಿದ ಆಫೀಸ್ ಹತ್ರ ನಾನು ಯಾವುದೋ ಇನ್ವೆಸ್ಟಿಗೇಷನ್ ಮೇಲೆ ಹೋಗಿದ್ದೆ. ಓನರ್ ಹತ್ರ ಮಾತಾಡಿಕೊಂಡು ಹೊರಗೆ ಬಂದಾಗ ನಾನು ನಿಮ್ ಹಿಂದೆನೆ ಸಿಬಿಐ ಆಫೀಸಿಗೆ ಬಂದೆ. ನೀವೆಲ್ಲ ಊಟಕ್ಕೆ ಅಂತ ಹೊರಗೆ ಹೋದ್ಮೇಲೆ ಅವರು ಹಣ ಒಡವೆ ದೋಚಿಕೊಂಡು ಹೊರಟಿರುವಾಗ ನಾನು ಅಲ್ಲೇ ಪ್ರತ್ಯಕ್ಷನಾದೆ. ಹಾಯ್. ಏ ಮಿಸ್ಟರ್, ನೀವ್ ಯಾಕೆ ಇಲ್ಲಿದ್ದೀರಾ? ಅದ್ರಲ್ಲಿ ಅರ್ಧ ಪಾಲು ನನಗೆ ಬರಬೇಕು. ಅದಕ್ಕೆ ಅರ್ಧ ಪಾಲು ಕೇಳಕ್ಕೆ ನೀನ್ ಯಾರು? ಎಸ್ ಪಿ ಸಾಂಗ್ಲಿಯಾ. ಸಿಬಿಐ ಆಫೀಸರ್ಗಳ ಮುಖವಾಡ ಧರಿಸಿ ದರೋಡೆ ಮಾಡ್ತಿದ್ ನಿಮ್ಮನ್ನ ಅರೆಸ್ಟ್ ಮಾಡಬೇಕು ಅಂತ ಒಂದು ತಿಂಗಳಿಂದ ಕಾಯ್ತಾ ಇದ್ದೆ. ಇವತ್ತು ರೆಡ್ ಹ್ಯಾಂಡೆಡ್ ಆಗಿ ಸಿಕ್ಕಿದೆ. ಯು ಆರ್ ಅಂಡರ್ ಅರೆಸ್ಟ್, ಆಲ್ 3 ಆಫ್ ಯು. Thank you.
ಆಂಬ್ಯುಲೆನ್ಸ್ ಅಲ್ಲಿ ಕರಡು ಸೇರ್ಕೊಂಡಿದ್ದಾರೆ. ಊರ್ ಬಿಡಕ್ ಮುಂಚೆ ಅವ್ರ ಅರೆಸ್ಟ್ ಮಾಡಕ್ ಮೆಸೇಜ್ ಕೊಡಿ. ವ್ಯಾನ್ ನಂಬರ್ CL8158. ಓಕೆ ಸರ್. ಕಾಲಿಂಗ್ ಕಂಟ್ರೋಲ್. ನಿಜವಾದ ಕಳ್ಳರು ಅವತ್ತು ನನ್ನ ಕೈಗೆ ಸಿಕ್ಕಿದ್ರು. ಇಲ್ದೆ ಹೋದ್ರೆ ಅವ್ರ ಜಾಗದಲ್ಲಿ ಇವತ್ತು ನೀವ್ ಇರ್ತಾ ಇದ್ರಿ. ಏನ್ ಹೌದು ಸರ್? ಅರೆ CBI ಆಫೀಸರ್ಗಳು ಕೇವಲ ಡಾಕ್ಯುಮೆಂಟ್ಸ್ ಮತ್ತು ಲೆಕ್ಕಪತ್ರಗಳು ಮಾತ್ರ ಸೀಸ್ ಮಾಡಬಹುದು. ಹಣ ಮತ್ತು ಒಡವೆಗಳನ್ನು ಸೀಸ್ ಮಾಡೋದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆ ಸೇರಿದ್ದು. ಎಜುಕೇಟೆಡ್ ಅನ್ಸ್ಕೊಂಡಿರೋ ನಿಮ್ಗೆ ಅಷ್ಟು ಗೊತ್ತಾಗ್ಲಿಲ್ಲ? ಸುಮಾರು ವರ್ಷದಿಂದ ನಿರುದ್ಯೋಗದಲ್ಲಿದ್ದ ನಮಗೆಲ್ಲ ಕೆಲಸ ಸಿಕ್ತಲ್ಲ ಅನ್ನೋ ಸಂತೋಷದಲ್ಲಿ ಮನಸ್ಸಿಗೆ ಬೇರೇನು ಹೊಳಿಲಿಲ್ಲ ಸರ್. ಅದನ್ನ ನಂಬಲ್ಲ. ನೀವು ಬಣ್ಣದ ಮಾತಿಗೆ ಮರಳಾಗೋದ್ರಿ. ಅರೆ ಕೆಲಸ ಸಿಗ್ಲಿಲ್ಲ ಅಂದ್ರೆ ಸ್ವಂತದೇ ಆದ ಒಂದು ಉದ್ಯೋಗ ಹುಡುಕ್ರಿ. ನಿಮ್ ಕಾಲ ಮೇಲೆ ನೀವೇ ನಿಂತ್ಕೊಳ್ಳೋದನ್ನ ಕಲೀರಿ. ಆದ್ರೆ ಈತ ಥರ್ಡ್ ಗ್ರೇಡ್ ಮೋಸಕ್ ಮಾತ್ರ ದಯವಿಟ್ಟು ಬಲಿಯಾಗ್ಬೇಡಿ. ಯು ಮೇ ಗೋ ನೌ ಅಂಡ್ ಟೇಕ್ ಕೇರ್ ಇನ್ ಫ್ಯೂಚರ್. ಓಕೆ ಸರ್. ರಾಮ್ ರಾಮ್ ಜಿ. ರಾಮ್ ರಾಮ್ ಸಾಂಗ್ಲಿಯಾನ ಸಾಬ್. ನಮ್ದು ಹಣ ಬಂಗಾರ ವಾಪಸ್ ಕೊಟ್ಟಿದ್ದಕ್ಕೆ ಬಹುತ್ ಬಹುತ್ ಶುಕ್ರಿಯಾ ಸಾಬ್. ನಮ್ದು ಹೆಂಡತಿ ನಿಮ್ದಿಗೆ ಕೊಡಬೇಕು ಅಂತ. ವಾಟ್? ಅಲ್ಲ, ನಮ್ದು ಹೆಂಡತಿ ನಿಮ್ದಿಗೆ ಏನಾದ್ರೂ ಇನಾಮ್ ಕೊಡಬೇಕು ಅಂತ ಕೊಟ್ಟು ಕಳಿಸಿದಾರೆ ಸಾಬ್. ಇನಾಮ್ ಲಂಚ ಸೆಡ್ಜಿ, ನಿಮ್ಗೂ ಅವ್ರ ಜೊತೆಲಿ ಇರಕ್ ಇಷ್ಟಾನ? ಬಾದೇವಪ್ಪ ಒದ್ದು ಒಳಗ ಹಾಕಿ ಇವ್ರನ್ನ. ಹ್ಯಾಂಡ್ ಅವಿನಾಶ್ ಬಾ. ಸಿಸ್ಟರ್ ಸಿಸ್ಟರ್, ಇದೊಂದು ಆಕ್ಸಿಡೆಂಟ್ ಕೇಸು, ಅರ್ಜೆಂಟ್ ಆಗಿ ಅಡ್ಮಿಟ್ ಮಾಡ್ಕೊಳ್ಳಿ. ಅದು ಆಕ್ಸಿಡೆಂಟ್ ಕೇಸು, ಪೊಲೀಸ್ ಬರ್ಬೇಕಲ್ಲ. ಪೊಲೀಸ್ ಬಂದೇ ಬರ್ತಾರೆ, ನೀವು ಮೊದ್ಲು ಅಡ್ಮಿಟ್ ಮಾಡಿ. ನೀವೇನ ಹೇಳ್ತೀರಿ, ಆಮೇಲೆ ಅವತಾನೆ ಪರದಾಡೋದು. ಇನ್ನೇನ್ ಡಾಕ್ಟರ್ ಬರ್ತಾರೆ? ಡಾಕ್ಟರ್, ಡ್ಯೂಟಿ ರಿಜಿಸ್ಟ್ರಿಗೆ ಸೈನ್ ಮಾಡಿದ್ದೀನಿ. ನೀವು ಹ್ಞೂ ಅಂದ್ರೆ ಫಿಲಮ್ ಹೊರಟು ಬರ್ತೀನಿ. ನಿನಗಿಲ್ಲ ಅಂತೀನಾ? ಧಾರಾಳ ಹೋಗುತ್ತಾ? ಥ್ಯಾಂಕ್ ಯು ಸರ್. ಅದ್ರ ಮನುಷ್ಯತ್ವ ಇದೆ ನನಗೆ.
ಒಬ್ಬ ಪೇಷಂಟ್ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾನೆ, ನೀವು ನೋಡಿದ್ರಲ್ಲಿ ಹರಟೆ ಹೊಡಿತಾ ಇದ್ದೀರಿ. ಆಕ್ಸಿಡೆಂಟ್ ಕೇಸ್ ಸರ್? ಅದೇನ್ ನೋಡ್ರಿ ಮಿಸ್ಟರ್, ನೀವು ಮೊದಲು ಆಚೆ ಹೋಗಿ ಅವ್ರ ಪೇಷಂಟ್ ಚೀಟಿದ್ದಾನೆ. ಎಲ್ಲಿ ಹೋಗ್ಬೇಕು? ಅಲ್ಲಿ ಹೋಗಿ. ಔಟ್ ಪೇಷಂಟ್ ಚೀಟಿ ಇಲ್ಲೇನ ಕೊಡೋದು? ಹೌದ್ರಿ, ಅರ್ಜೆಂಟ್ ಆಗಿ ಒಂದ್ ಚೀಟಿ ಕೊಡಿ. ರಶ್ ಇದೆ ಸ್ವಲ್ಪ ರೀ, ಬಹಳ ರಕ್ತ ಹೋಗಿದೆ ರೀ, ಸತ್ತೇ ಹೋಗ್ತಾನ ಅವನು. ಸಾಯಲೆ ಬಿಡ್ರಿ, ದಿನ ಸಾಯೋರುಗಳವ್ರು ಯಾರು? ಬುದ್ಧಿಗಿದೆ ನಿಮ್ಗೆ? ಇದು ಆಸ್ಪತ್ರೆ ಕಸಾಯ್. ಸರ್ ಬನ್ನಿ ಇಲ್ಲಿ ಬನ್ನಿ ಸರ್. ಸರ್ ಇದು ಸರ್ಕಾರಿ ಆಸ್ಪತ್ರೆ, ಇಲ್ಲಿ ಕೈ ಬೆಚ್ಚ ಮಾಡಿದ್ರೆ ಏನಿದ್ರು ಕೆಲಸ. ಬೇಗ ಅಡ್ಮಿಟ್ ಮಾಡ್ಕೊಳ್ಳಿ, ಎತ್ಕೊಳ್ಳಿ ಅವನ್ನ. ಹಲೋ, ಆರ್ ಟಿ ಓ ಆಫೀಸ್, ಎಸ್ ಪಿ ಸಾಂಗ್ಲಿಯಾನ ಹಿಯರ್. ನೋಡ್ರಿ, ಸಿ ಎ ಸಿ 3366 ಮಾರುತಿ ಕಾರು, ಯಾರ್ದು ಅಂತ ಹೇಳ್ತೀರಾ ಸರ್? ರಿಜಿಸ್ಟರ್ ಪೂರ್ತಿ ಹುಡುಕ್ಬೇಕು, 10 ನಿಮಿಷ ಬಿಟ್ಟು ಫೋನ್ ಮಾಡ್ತೀರಾ? ಹಾಗಾದ್ರೆ 10 ನಿಮಿಷ ಬಿಟ್ಟು ಗವರ್ಮೆಂಟ್ ಹಾಸ್ಪಿಟ್ಲ್ಗೆ ನೀವೇ ಫೋನ್ ಮಾಡಿ, ನಾನು ಅಲ್ಲೇ ಇರ್ತೀನಿ. ಓಕೆ ಸರ್. ಟ್ರೀಟ್ಮೆಂಟ್ ನಾನು ನಿಮ್ಗೆ ಕೊಡ್ತೀನಿ, ನಮ್ಮ ಅವ್ರ ಜೊತೆ ನಿಮ್ಮನ್ನು ಅರೆಸ್ಟ್ ಮಾಡ್ತಾ ಇದ್ದೆ. ಅದ್ರ ಲಂಚ್ದಲ್ಲೂ ನಿಮ್ದು ಪಾಲಿದೆ ಅಂತ ಖಂಡಿತವಾದ ಸಾಕ್ಷಿ ಇಲ್ಲ. ಅದಲ್ಲದೆ ಹುಡುಗನ್ ಸ್ವಲ್ಪ ನೋಡ್ಕೊಂಡಿದ್ದೀರಿ, ಬಟ್ ಲೆಟ್ ದಿಸ್ ಬಿ ಎ ಲಾಸ್ಟ್ ವಾರ್ನಿಂಗ್. ಇನ್ ಮುಂದೆ ಆದ್ರೂ ನಿಮ್ ಕರ್ತವ್ಯ ಮಾಡೋದನ್ನ ದಯವಿಟ್ಟು ಕಲೀರಿ. ಅದು ನನ್ನ ಫೋನ್ ಸಾಂಗ್ಲಿ ಅಲ್ಲ ಸರ್. ನೀವ್ ಹೇಳಿದ ಸಿ ಎಸ್ ಸಿ 3366 ಮಾರುತಿ ಕಾರು ಈ ಊರಿನ ಶ್ರೀಮಂತ ಧನರಾಜನ ಮಗಳು ಮಿಸ್ ರಂಜನಿ. ಇದು ರಂಜನಿ. ರಂಜನಿ ಯಾರು? ನಾನೇ. ಸಿ ಎ ಸಿ 3366 ಕಾರು ನಿಮ್ದೇನಾ? ಹೌದು. ಏನೀಗ? ಒಬ್ಬ ಹುಡುಗನ ಮೇಲೆ ಕಾರ್ ಹರಿಸಿದ್ದಕ್ಕೆ ಯು ಆರ್ ಅಂಡ್ ಅರೆಸ್ಟ್. ಇವಳನ್ನ ಯಾರು ಅಂತ ತಿಳ್ಕೊಂಡಿದ್ಯಾ? ಕಿಂಗ್ ಆಫ್ ಕಿಂಗ್ಸ್ ಧನರಾಜ್ ಅವ್ರ ಮಗಳು. ಇವಳನ್ನ ಮುಟ್ಟೋದು ಅಂದ್ರೆ ಏನು, ಅರೆಸ್ಟ್ ಮಾಡೋದು ಅಂದ್ರೆ ಏನು, ಅದು ನನ್ನ ಕರಾಟೆ ಸ್ಕೂಲಲ್ಲಿ. ಮೈ ಡಿಯರ್ ಸ್ಟೂಡೆಂಟ್ಸ್, ನಿಮಗೆಲ್ಲ ಇದೊಂದು ಲೆಸನ್. ಎದುರಾಳಿನ ಹೇಗೆ ಮಣ್ಣು ಮುಕ್ಕಿಸ್ಬೇಕು ಅನ್ನೋದನ್ನ ನನ್ನನ್ನು ನೋಡಿ ಕಲ್ತ್ಕೊಳ್ಳಿ. ದ ವೈಟ್ ಬೆಲ್ಟ್ ಪಂಚ್. ಗ್ರೀನ್ ಬೆಲ್ಟ್ ಪಂಚ್. ಬ್ಲಾಕ್ ಬೆಲ್ಟ್ ಪಂಚ್. ಇದು ನೀನು ಇದುವರೆಗೆ ನೋಡದೆ ಇರೋ ಬೆಲ್ಟ್, ದ ಮೋಸ್ಟ್ ಪವರ್ಫುಲ್ ಬೆಲ್ಟ್ ಆಫ್ ದ ಮಾಲ್, ದ ಪೊಲೀಸ್ ಬೆಲ್ಟ್. ಇದರಲ್ಲಿ ನ್ಯಾಯ ನೀತಿ ಧರ್ಮ ಕಾಪಾಡೋ ಅಶೋಕ ಚಕ್ರ ಇದೆ. ಈ ದೇಶದ ಶಕ್ತಿ ಇದೆ. ಮಿಸ್ ರಂಜನಿ, ದಿಸ್ ಇಸ್ ಸಾಂಗ್ಲಿಯಾನ. ಕಿಚ್ಕೊಳ್ಳಿ, ಬೇಕಾದಷ್ಟು ಕಿಚ್ಕೊಳ್ಳಿ. ಈ ಲಾಕಪ್ ಕರಾಟೆ ಪ್ರಾಕ್ಟೀಸ್ಗೆ ಹೇಳಿ ಮಾಡಿಸಂತ ಜಾಗ. ನೀವು ತಲೆ ತಲೆ ಚಚ್ಕೊಂಡ್ರು ಕರ್ನಾಟಕದ ಈ ಕಬ್ಬಣಕ್ಕೆ ಏನು ಇದು ಕರಾಟೆ ಸ್ಕೂಲ್ ಅಲ್ಲ, ಪೊಲೀಸ್ ಸ್ಟೇಷನ್. ಗೊತ್ತು ಸರ್, ನಮ್ ಗುರುನೇ ಹೊಡೆದಾಕಿ. ನೀವು ನಿಜಕ್ಕೂ ಕರಾಟೆ ಕಿಂಗ್ ಸರ್. ನಿಮ್ ಮೇಲೆ ನೀವೇ ನಮ್ಗೆ ಕರಾಟೆ ಹೇಳ್ಕೊಡ್ಬೇಕು ಸರ್. ಪೊಲೀಸ್ ಕೆಲ್ಸದಿಂದ ಬಿಡು ಸಿಕ್ಕಿದ್ರೆ ಖಂಡಿತ ನಿಮ್ ಜೊತೆ ಸಮಯ ಕಳೀತೀನಿ. ಆದ್ರೆ ಸದ್ಯಕ್ಕೆ ಮಹಾಕಾಯ ಸಮರ್ಥವಾ
ನಿರ್ವಿಘ್ನ ಕುರುಮೇ ದೇವ ಸರ್ವವಿಘ್ನೋಪಶಾಂತಿ. ಓಂ ಗಜಾನಾಯ ನಮಃ, ಏಕದಂತಾಯ ನಮಃ, ಸೂರ್ಪಕರ್ಣಾಯ ನಮಃ, ವಿಘ್ನರಾಜಾಯ ನಮಃ, ಹೇರಂಭಾಯ ನಮಃ, ಲಂಬೋದರಾಯ ನಮಃ, ಗಣಾನಾಥಾಯ ನಮಃ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ ಸರ್ ಎಲ್ಲಿ ಸಕಾರ ನಮ್ಮಿಂದ ಏನಾಗ್ಬೇಕಾಗಿತ್ತು ಹೇಳ್ರಿ? ನನ್ನ ಮಗಳು ರಂಜನಿನ ಎಸ್ ಪಿ ಸಾಂಗ್ಲಿಯಾನ ಅರೆಸ್ಟ್ ಮಾಡಿ ಲಾಕಪ್ ಹಾಕಿದಾನೆ. ಯಾಕೆ? ಆ ಜುಜುಬಿ ಹಾಲ್ ನೋನ್ ಮೇಲೆ ಕಾರ್ ಹರಿಸಿದ್ದಕ್ಕೆ. ಒಳ್ಳೇದೇ ಆಯ್ತು, ದೇಶದಲ್ಲಿ ಜನಸಂಖ್ಯೆ ಕಡಿಮೆ ಆಗ್ಬೇಕು ಅಂತ ನಾಯಕರೆಲ್ಲ ಗಂಟ್ಲು ಹರ್ಕೋತಾರೆ. ಅಂತ ನಿಮ್ಮ ಮಗಳ ಮೇಲೆ ಕೇಸ್ ಹಾಕ್ದವ್ರು ಯಾರು? ಅವ್ರದೇ ತಪ್ಪು, ಅವ್ರ ಮೇಲೆ ಕೇಸ್ ಹಾಕಿ ನೀವು. ತಪ್ಪೋ ನೆಪ್ಪೋ ಅಂತ ನನಗೊಪ್ಪಿಸ್ತಿರೋ ಅಥವಾ ನನ್ನ ಮಗಳನ್ನ ಕರ್ಕೊಂಡ್ಬರೋ ಏರ್ಪಾಟ್ ಮಾಡ್ತಿರೋ? ಆ ಎಸ್ ಪಿ ಸಾಂಗ್ಲಿಯಾನ ಬಸ್ವಾ ಮಾಡಿ ತಂದು ನಿಮ್ಮ ಹಣೆಗೆ ಹಚ್ಚಬೇಕೇನು ಹೇಳ್ರಿ? ಅಂತ ಜುಜುಬಿ ಕೆಲಸಕ್ಕೆಲ್ಲ ಯಾರ್ಕಾವತನ ಉಪಯೋಗಿಸ್ಬೇಡಿ, ಇದು ಎಮರ್ಜೆನ್ಸಿಗೆ ಮಾತ್ರ. ಹಾಗಾದ್ರೆ ನಾವೇ ನಮ್ಮ ಇನ್ಫ್ಲೂಯೆನ್ಸ್ ಉಪಯೋಗಿಸಿ ತಕ್ಷಣ ನಿಮ್ಮ ಮಗಳು ಬಿಟ್ಬಿಡಿ ಅಂತ ಸಾಂಗ್ಲಿಯಾ ನಂಗೆ ಕಮಿಷನರ್ ಕಡೆಯಿಂದ ಒಂದು ಮಾತು ಹೇಳಿದ್ರೆ ಆಯ್ತು. ಧನರಾಜ್ ಮಗಳನ್ನ ಅರೆಸ್ಟ್ ಮಾಡಿ ನೀವು ತಪ್ಪದಾರಿ ಹಿಡಿದಿದ್ದೀರಿ ಸಾಂಗ್ಲಿಯಾನ. ನಾನು ತಪ್ಪದಾರಿಲಿ ಹೋಗ್ತಾ ಇಲ್ಲ ಸರ್, ಕಾನೂನು ಇರೋ ಮೇನ್ ರೋಡ್ ಅಲ್ಲೇ ಹೋಗ್ತಾ ಇದ್ದೀನಿ. ಅವ್ರು ಬರ್ತಾ ಇರೋದು ಇನ್ಫ್ಲೂಯೆನ್ಸ್ ನ ಕಾಲ್ದಾರಿ ಹಿಡಿದು. ಕಾಲ್ದಾರಿನೇ ಅವ್ರು ಅಡ್ಡಾಡೋ ಮೇನ್ ರೋಡ್ ಮಾಡ್ಕೊಂಡ್ರೆ ಏನ್ ಮಾಡ್ತೀರಿ ಸರ್? ಎಲ್ಲಾ ಕಾಲ್ದಾರಿಗಳು ಸೇರೋದು ಮೇನ್ ರೋಡ್ಗೆ ತಾನೆ. ಓಹೋ, ವೈ ಡೋಂಟ್ ಯು ಅಂಡರ್ಸ್ಟ್ಯಾಂಡ್ ಐ ಸಿ ಸರ್? ಹಾಗಾದ್ರೆ ನೀವು ಹೇಳ್ತಾ ಇರೋ ಪವರ್ಫುಲ್ ಮ್ಯಾನ್ಗೆ ನಮ್ಮ ಡಿಪಾರ್ಟ್ಮೆಂಟ್ ಅನ್ನ ಇಡೀ ಪವರ್ ಒತ್ತೆ ಇಡಿ ಅಂತೀರಾ ಸರ್? ಅಪ್ಪಿ ತಪ್ಪಿ ಹಾಗೇನಾರು ಆದ್ರೆ ನಮ್ಮಿಬ್ಬರಿಗೂ ಕೆಲಸ ಇರಲ್ಲ. ಇಬ್ರು ಕೈ ಮುಗಿದ್ಕೊಂಡು ಅಧನ್ರಾಜ್ ಕೊಡ್ತಿರೋ ಪ್ರಸಾದಕ್ಕೆ ಕಾಯ್ತಾ ಇರ್ಬೋದು. ಇಲ್ಲ ಅವ್ರು ನಮ್ಮ ಕುತ್ತಿಗೆಗೆ ಹಾಕಿರೋ ಚೈನ್ ಇಟ್ಕೊಂಡು ಯಾವುದೋ ಮರಕ್ಕೋ ಲೈಟ್ ಕಂಬಕ್ಕೋ ಕಾಲ್ ಎತ್ಕೋಬಹುದು. ವಾಟ್ ಡು ಯು ಮೀನ್? ಹೌದ್ ಸರ್, ಕ್ಯಾನ್ ಯು ಎವರ್ ಇಮ್ಯಾಜಿನ್ ಎನಿ ರೆಸ್ಪೆಕ್ಟಬಲ್ ಆಫೀಸರ್ ಟು ಬಿ ಅ ಚೈನ್ ಡಾಗ್ ಆಫ್ ದಟ್ ಮಿಸ್ಟರ್ ಧನ್ರಾಜ್ ಆಫೀಸರ್? ಐ ಎಮ್ ಸಾರಿ ಸರ್, ಆದ್ರೆ ನಾನ್ ಹೇಳಿದ್ದು ನಿಮ್ ಕಲ್ಪನೆಗೂ ಮೀರಿದ್ದು ಅಂದ್ಮೇಲೆ ನಾನು ಹಾಕಿನ ರಿಲೀಸ್ ಮಾಡಕ್ ಖಂಡಿತ ತಯಾರಿಲ್ಲ ಸರ್. ಕಾನೂನು ಅವ್ರಿಗೆ ಕೊಳ ಹಾಕೋದ್ ಬದಲು ಅವರೇ ಕಾನೂನಿಗೆ ಕೊಳ ಹಾಕ್ಬೇಕು ಅಂತ ನಿಮ್ಗೆ ಅನ್ಸಿದ್ರೆ ದಯವಿಟ್ಟು ನನ್ಗೆ ಫೋನ್ ಮಾಡಿ, ನನ್ನ ರಾಜೀನಾಮೆ ಸಮೇತ ಆಕೆನೂ ರಿಲೀಸ್ ಮಾಡ್ತೀನಿ. ಗುಡ್ ಬೈ ಸರ್. ಏನ್ ಹಾಯ್? ಅವ ಟೂ ಟೂ ಅಂತ ಹೊರಟೋಗಿದ್ದೆಲ್ಲ, ಇವತ್ ಯಾಕೆ ಬಂದೆ? ಅದು ಲವರ್ ಕಾಂಚನ, ಇದು ರಿಪೋರ್ಟರ್ ಕಾಂಚನ. ಕೇಳು ಮತ್ತೆ ಪ್ರಶ್ನೆಗಳನ್ನ. ಒಂದ್ ವೇಳೆ ರಾಜಕೀಯ ವ್ಯಕ್ತಿಗಳ ಒತ್ತಡ ಬಂದ್ರೆ ಧನರಾಜ್ ಮಗಳ ಬಿಟ್ಬಿಡ್ತೀರಾ? ಅಭ್ಯಾಸ ನನಗಿಲ್ಲ. ಅಕಸ್ಮಾತ್ ನಾನೇ ಯಾವ್ದಾದ್ರು ಕೇಸಲ್ಲಿ ಸಿಕ್ಬಿದ್ರೆ ನನ್ ಬಿಟ್ಬಿಡ್ತೀರಾ? ನಿನ್ನೆ ಒಂದ್ಸಲ ಅರೆಸ್ಟ್ ಮಾಡಿದ್ದು ಮರ್ತ್ ಬಿಟ್ಟೆ. ಡೋಂಟ್ ಆಸ್ಕ್ ಮಿ ಸಿಲಿ ಕ್ವೆಶ್ಚನ್ಸ್ ಅಂಡ್ ವೇಸ್ಟ್ ಮೈ ಟೈಮ್. ಏನಿಲ್ಲ, ನಿಮ್ ನಿರ್ಧಾರ ಒಳ್ಳೇದು ಅಂದೆ. ಐ ಸೇ ಕತ್ತಲೆ ಕೋಣೆಯಲ್ಲಿ ಧನರಾಜ್ ಮಗಳು, ವರದಿ ಕಾಂಚನ. ಓ ಕಾಂಚನ, ನನ್ನ ಬಗ್ಗೆ ಪೇಪರ್ನಲ್ಲಿ ಬರೆದು ಜನರ ಮುಂದೆ ಬೆತ್ತಲೆ ಆಗೋ ಹಾಗೆ ಮಾಡಿದ್ಯಾ? ನೀನ್ ಎಲ್ಲೇ ಇದ್ರೂ ಸರಿ ಹುಡುಕಿ ಈ ಭೂಮಿ ಮೇಲೆ ಹುಟ್ಟಿದ್ದೆ ತಪ್ಪಾಯ್ತು ಅನ್ನೋ ಹಾಗೆ ನಾನು ಮಾಡ್ಲಿಲ್ಲ. ನನ್ನ ಹೆಸರು ರಂಜನೇನೆ ಅಲ್ಲ. ಪಾಪ ನಿಮ್ ಹೆಣ್ಮಗಳ ಮೇಲೆ ಏನೇನು ಬರೆದಿದ್ದಾಳ್ರಿ ಆ ಕಾಂಚನ, ಅದನ್ನು ಓದಿ ನಮ್ಮ ಹೊಟ್ಟೆ ಉಳುವೋಯ್ತು. ನೋಡದೆ ಇಷ್ಟಕ್ಕೆಲ್ಲ ಸಾಂಗ್ಲಿಯಾನ ಕಾರಣ. ಈ ಧನರಾಜ್ ದೂರ್ವಾಸ ಮುನಿ ಆದ್ರೆ ಏನಾಗುತ್ತೆ ಅಂತ ಅವನಿಗಿನ್ನೂ ಗೊತ್ತಿಲ್ಲ. ಇವತ್ ಗೊತ್ತು ಮಾಡ್ತೀನಿ ದೇವ. ಅವನಿಗೆ ಪ್ರಸಾದ ಅಂತ ತಲುಪಿಸು. ನಾಟ್ ಟು ವರಿ ಸರ್, ಐಲ್ ಸೆಂಡ್ ಸಮ್ ಒನ್ ರೈಟ್. ನಮಸ್ಕಾರ ಸರ್. ದೇವತ್ ಪ್ರಸಾದ ಸರ್. ಓ ಯಾವ ದೇವರು? ತಿರುಪತಿದು. ಬರ್ತೇನೆ ಸರ್. ಇವರೇ ನಿಮ್ಮ ಹೆಸರೇನು? ಕಪಿಲ್ ದೇವ್. ಓ ಕಪಿಲ್ ದೇವ್ ಕ್ಯಾಟ್. ನೀಚನ ಹೆಸರು ಹೇಳ್ಕೊಂಡು ಪವಿತ್ರವಾದ ತಿರುಪತಿ ದೇವಸ್ಥಾನ ಮಾಡ್ತೀಯ ನೋಡಿ, ನಿನಗೆ ಅಸ್ತಿರೋ ಸಿಂಹನ ಒಂದು ಇಲಿ ಕೆಣಕ್ತಾ ಇದೆ ಅಂದ್ಮೇಲೆ ಇನ್ನನ್ ಕೇಳ್ ತಡೆಯಕ್ಕಾಗೋದಿಲ್ಲ. ಎಲ್ಲಿ ಸಕಾರ? ವಿಷಯ ಗೊತ್ತಾಯ್ತು ಸರ್. ನಿಮ್ ಪ್ರಸಾದನೇ ಕಂಡಿಡಿದ್ ಬಿಟ್ಟ ಅಂದ್ರೆ ಅವನು ಮಹಾಪ್ರಚಂಡ. ಏಯ್, ನಿಮ್ಮನ್ನು ಸಾಕ್ತಾ ಇರೋದು ನನ್ನ ಶತ್ರುನ ಮಗಳೋದಕ್ಕಲ್ಲ. ನಾವು ಸಕಾರ ಅಂತ ಇರೋದೇ ನಿಮ್ ಸಹಾಯಕ್ಕೆ. ನಿಮ್ ಮಗಳನ್ನ ಕಾಪಾಡೋದಕ್ಕೆ ಇರೋದು ಒಂದೇ ಒಂದು ದಾರಿ. ಆಕ್ಸಿಡೆಂಟ್ ಆಗಿರೋ ಹುಡುಗನ್ನ ಆಸ್ಪತ್ರೆಲ್ಲ ಇಲ್ಲ ಅನ್ನಿಸ್ಬಿಡ್ತೇವೆ. ಸುಳ್ಳು ಕೇಸ್ ಹಾಕದ ಅಂತ ಸಸ್ಪೆಂಡ್ ಮಾಡಿಸ್ಬಿಡ್ತೀವಿ. ಅಷ್ಟು ಮಾಡಿ. ನಮಸ್ಕಾರ. ನಮಸ್ಕಾರ ಸರ್. ನೀವಿಲ್ಲಿ ಡಾಕ್ಟ್ರೆ? ನಿನ್ನೆ ಬೆಳಿಗ್ಗೆ ಆಕ್ಸಿಡೆಂಟ್ ಆಗಿ ನಿಮ್ಮ ಆಸ್ಪತ್ರೆ ಸೇರಿಸಿರೋ ಅಶೋಕ್ ಅನ್ನೋ ಹುಡುಗನ ಈಗಲೇ ಡಿಸ್ಚಾರ್ಜ್ ಮಾಡ್ಬೇಕಲ್ಲ. ಯಾಕೆ? ಆ ಹುಡುಗ ನಮ್ಮ ಡ್ರೈವರ್ನ ಮಗ. ಆ
ಅವರಪ್ಪ ನಮ್ಮ ಸೇವಾನ ಯದ್ವಾ ತದ್ವಾ ಮಾಡ್ಯಾನ್ರಿ. ಪಾಪ ಅವನು ಬಂದು ಗೋಳಾಡ್ದ, ನಮ್ದೇ ನರ್ಸಿಂಗ್ ಹೋಮ್ ಇದೆ, ಸ್ಪೆಷಲ್ ಟ್ರೀಟ್ಮೆಂಟ್ ಮಾಡಿಸೋಣ ಅಂತ. ದಯವಿಟ್ಟು ಕಳಿಸಿ ಕರ್ಕೊಂಡು ಹೋಗಿ. ಅದಕ್ಕೆ ಆಯ್ತು. ನಡೀರಪ್ಪ. ನೀವು ಹೀರೋ ಸತ್ಯ ರೀ, ಹೀರೋ ಕಥೆ ರೀ, ಅದೇ ಬರೋಬರಿ ರೀ. ನೋ, ಇಟ್ಸ್ ಇಂಪಾಸಿಬಲ್. ಹಾಗಾಗ ಸಾಧ್ಯನೇ ಇಲ್ಲ. ಯಾಕಾಗಲ್ರಿ? ಗೋರಿ ಹಣ ಹುಡುಗರಿಗೆಲ್ಲ ಗೆಸ್ಟ್ ಪಿಂಪೋಸ್ ಕೊಟ್ರೆ ಏನಾಗುತ್ತೆ? ಆಗಬಾರ್ದೇ ಆಗುತ್ತೆ. ಕಾಳಪ್ಪನವ್ರೆ, ಈ ನಿಮ್ ಚಿಲ್ರೆ ಮಾತು ಆ ನಿಮ್ ಅಸೆಂಬ್ಲಿಗೆ ಮಿಸ್ ಆಗಿದೆ. ಇದು ಪೊಲೀಸ್ ಕಮಿಷನರ್ ಆಫೀಸ್ ಅಂತ ದಯವಿಟ್ಟು ಮರಿಬೇಡಿ. ನಾನು ಒಬ್ಬ ಮಿನಿಸ್ಟರ್ ಅನ್ನೋದು ಮರಿಬೇಡ. ಅವೆಲ್ಲ ಬಂದು ಇಷ್ಟು ಪರ್ಸನಲ್ ಆಗಿ ಹೇಳಿದ್ರು ನಮ್ಮ ಸರ್ಕಾರ ಕಿಮ್ಮತ್ತ ಕೊಡದಲ್ಲ ಅಂತೀರಲ್ಲ. ರಾಮಪ್ಪನವ್ರೆ, ನನಗೆ ಸಂಬಳ ಕೊಡೋ ಸರ್ಕಾರಕ್ಕೆ ನಾನು ಬೇಕಾದಷ್ಟು ಗೌರವ ಕೊಡ್ತೀನಿ. ಆದ್ರೆ ನಿಮ್ಮಂತವರಿಗೆ ಸಲಹ ಮಾಡಿದ್ರಲ್ಲಿ ಬೇಕಾದ್ರೆ ಲಾಠಿ ಚಾರ್ಜ್ ಮಾಡ್ಬೇಕಾಗತ್ತೆ, ಹೆಚ್ಚು ಕಡಿಮೆ ಆದ್ರೆ ಗುಂಡಿಟ್ಟು ಕೊಲ್ಬೇಕಾಗತ್ತೆ. ಇದ್ಯಾಕೆ ಹಿಂಗೆ ಎಗರಾಡ್ತಾವ್ನೆ? ನಾವೇನ್ ಎಲೆಕ್ಟೆಡ್ ಮೆಂಬರ್ ಅಲ್ವಾ? ಯಾಕಿಲ್ಲ, 3 ಲಕ್ಷ ಎಲೆಕ್ಟ್ ಮಾಡಿ ಕಳಿಸಿಲ್ವ ನಮಗೆ? ಮತ್ ಸುಮ್ಕೆ ಯಾಕೆ ನಿಂತಿದ್ಯಾ? ಹಾಕು ಸ್ವಲ್ಪ ರೋಪ. ನೋಡ್ರಿ, ಕಾರಣ ಇಲ್ಲದೆ ಅನಾವಶ್ಯವಾಗಿ ಒಂದು ಹುಡುಗಿನ ಅರೆಸ್ಟ್ ಮಾಡಿಟ್ಟಿರೋದು ಕಾನೂನು ಬಾಹಿರ. ಕಾರಣ ಇಲ್ಲದೆ ನಾನು ಯಾರನ್ನು ಅರೆಸ್ಟ್ ಮಾಡಲ್ಲ ಸಣ್ಣಪ್ಪನವ್ರೆ. ಆ ಹುಡುಗಿ ರ್ಯಾಶ್ ಆಗಿ ಡ್ರೈವ್ ಮಾಡಿ ಒಬ್ಬ ಬಡ ಹುಡುಗನಿಗೆ ಆಕ್ಸಿಡೆಂಟ್ ಮಾಡಿದ್ದಾಳೆ. ಸಾಕ್ಷಿ ಆಯ್ತಾ? ಹುಡುಗ ಅವನ ಕಾರ್ ಆಯ್ತಾ? ವಿಟ್ನೆಸ್ ಐತೇನ್ರಿ? ಎಲ್ಲ ಇದೆ ಸರ್. ಆಕ್ಸಿಡೆಂಟ್ ಆದ ಹುಡುಗನ್ನ ಟ್ರೀಟ್ಮೆಂಟ್ಗಾಗಿ ಹಾಸ್ಪಿಟ್ಲಿಗೆ ಸೇರಿಸಿದ್ದೀನಿ. ನೀವೇ ಬೇಕಾದ್ರೆ ಅವನ್ನ ಕಣ್ಣಾರೆ ನೋಡ್ಬೋದು. ಐ ಸಿ ಕಮಾನ್. ಅಯ್ಯ ನಡೀರಿ, ನಮಗೂ ಕಣ್ಣೈತೆ, ನಾವು ನೋಡ್ತೀವಿ. ಕುರುಡು ಅನ್ಕೊಂಡವನ ಸಾಂಗ್ಲಿಯಾನ. ಇವನೇ ಸರ್ ನಾನು ಹೇಳಿದ ಹುಡುಗ. ನಿಮಗೇನ್ ತಲೆ ಕೆಟ್ಟಿದೆಯೇನ್ರಿ? ಆಕ್ಸಿಡೆಂಟ್ ಆದ ಹುಡುಗ ಇವನಲ್ಲ. ಎಸ್ ಇವನೇ. ಖಂಡಿತ ಇವನಲ್ಲ. ಖಂಡಿತ ಇವನೇ. ಅದಾಗ್ರಿ ಸಾಧ್ಯ? ನಾವೇ ಎತ್ಕೊಂಡ ಕೆರೆಗೆ ಎತ್ತಿದ್ದೀವಿ. ನೀವ್ ಕೆರೆಗೆ ಎತ್ತಿದ್ದು ಅವನನ್ನಲ್ಲ, ನನ್ನನ್ನ. ನೀವ್ ಈ ತರ ಚಿಲ್ಲರೆ ಕೆಲಸ ಮಾಡ್ತೀರಾ ಅಂತ ನನಗೆ ಮೊದ್ಲೇ ಗೊತ್ತಿತ್ತು. ಅದಕ್ಕೆ ಈ ಹುಡುಗನ್ ಬೇರೆ ಕಡೆ ಮಲಗಿಸಿ ನಮ್ಮ ಅವಿನಾಷ್ಟ ಇಲ್ಲಿ ಮಲಗಿಸಿದ್ದೆ. ಅವತ್ ಅವಸರದಲ್ಲಿ ನನ್ನನ್ನೇ ಈ ಹುಡುಗ ಅಂತ ತಿಳ್ಕೊಂಡು ಕೆರೆಗೆ ಎತ್ತಿದ್ದು ನಿಮ್ ಮೂರ್ಖತನ. ಈಗೇನಂತೀರಾ ಸಕಾರ? ನಿಮ್ಮ ಸ್ವಾರ್ಥ ಸಾಧನೆಗೋಸ್ಕರ ಒಬ್ಬ ನಿಷ್ಠಾವಂತ ಅಧಿಕಾರಿ ಮೇಲೆ ಗೂಬೆ ಕೂರ್ಸಕ್ಕೆ ಒಬ್ಬ ಬಡ ಹುಡುಗನ ಕೊಲೆ ಮಾಡಕ್ ಪ್ರಯತ್ನ ಮಾಡಿದ್ದೀರಾ. ಇದಕ್ಕೋಸ್ಕರ ನಿಮ್ ಮೂವರ್ ಮೇಲೆ ಅಟೆಂಪ್ಟ್ ಮಾಡೋ ಕೇಸ್ ಹಾಕ್ಬೇಕಾಗುತ್ತೆ. ಏನಂತೀರಾ? ಒಂದ್ ನಿಮಿಷ. ಯಾಕ್ರಯ್ಯ, ಏನಾಯ್ತು? ಏನಾಗಬಾರ್ದಿತ್ತು ಅದಾಗೋಯ್ತು. ನಿಮ್ ಮಗಳನ್ನ ಕಾಪಾಡಕ್ ಹೋಗಿ ನಾವು ಸಿಕ್ಕಾಕೊಂಡು ಆಮೇಲೆ ಮಾತಾಡ್ತೀನಿ. ಅಂದ್ರೆ ಆ ಛತ್ರಿ ಸಾಂಗ್ಲಿಯಾನ ಆಕ್ಸಿಡೆಂಟ್ ಆದ ಹುಡುಗನ್ನ ಬೇರೆ ಕಡೆ ಮಲಗಿಸಿ ಇನ್ಯಾವನ ಬೆಟ್ಟಲ್ಲಿ ಮಲಗಿಸಿದ್ದ? ಅವಸರದಲ್ಲಿ ಅವನೇ ಇವನು ಅಂತ ತಿಳ್ಕೊಂಡು ಇವನನ್ನ ಎತ್ಕೊಂಡು ಹೋಗ್ಬಿಟ್ವಿ. ಸಾಲದಕ್ಕೆ ಆ ಹುಡುಗನ ನಾವೇ ಹೊತ್ಕೊಂಡು ಹೋಗಿ ಕೆರೆಯಲ್ಲಿ ಒಗೆದಿದ್ದು ಅಂತ ಕಮಿಷನ್ ಮುಂದೆ ನಿಜ ಬೇರೆ ಹೇಳ್ಬಿಟ್ಟು. ಈ ಕಾಳಪ್ಪ ಈಗ ಮೂವರ್ ಕುತ್ತಿಗೆಗೂ ಕಟ್ಕ ಬಂದಿದೆ. ಆ ಸಾಂಗ್ಲಿಯಾನ ಯಾವ ಹೊತ್ತಲ್ಲಿ ಬಂದು ನಮ್ ಕೈ ಕೋಳ ತೊಡಸ್ತಾನೋ? ಆ ಸಾಂಗ್ಲಿಯಾನ ನಿಮ್ ಕೈಗೆ ಕೋಳ ತೊಡಸೋದಕ್ ಮುಂಚೆ ಅವನ್ ಎತ್ತಂಗಡಿ ಮಾಡೋ ಆರ್ಡರ್ ನ ಅವನ ಕೈಯಲ್ಲಿ ಇಡ್ತೀನಿ. ಏ ಕಾಳ ಸರ್, ಆ ಕಮಿಷನರಿಗೆ ಪ್ರಸಾದ ತಲುಪಿಸು. ಸರ್, ಧನರಾಜ್ ಅವ್ರಿಗೆ ಪ್ರಸಾದ ನಿಮಗೆ ತಲುಪಿಸುವ ಅಂತ ಹೇಳಿದ್ದಾರೆ. ಥ್ಯಾಂಕ್ ಯು. ಮಿಸ್ಟರ್ ಕಮಿಷನರ್, ಆ ಸಾಂಗ್ಲಿಯಾನ ತಕ್ಷಣ ಟ್ರಾನ್ಸ್ಫರ್ ಮಾಡಲಿಲ್ಲ ಅಂದ್ರೆ ಈ ನೇಣ ಹಗ್ಗ ನಿಮ್ಮ ಕುತ್ತಿಗೆಗೆ ಕಾಯಂ. ಧನರಾಜ್, ಧನರಾಜ್, ಧನರಾಜ್. ಅರ್ಜೆಂಟ್ ಆಗಿ ಬರಕ್ ಹೇಳಿದ್ರಲ್ಲ ಸರ್, ಎನಿಥಿಂಗ್ ಸೀರಿಯಸ್? ಹೌದು, ತಗೊಳ್ಳಿ, ದಿಸ್ ಇಸ್ ಯುವರ್ ಟ್ರಾನ್ಸ್ಫರ್ ಆರ್ಡರ್. ಅಂತೂ ಆ ಧನರಾಜು ನಾಯಿ ಚೇನ್ ಅನ್ನ ತನ್ನ ಕೈಯಲ್ಲಿ ಹಿಡಿದಿದ್ದಾನೆ ಅಂತ ಆಯ್ತು. ಮಿಸ್ಟರ್ ಸಾಂಗ್ಲಿಯಾನ, ಹೌ ಡೇರ್ ಯು ಕಂಪೇರ್ ವಿತ್ ಸಚ್ ಡಮಿಟ್. ನಾನು ಇನ್ನು ಆ ಮಟ್ಟಕ್ಕೆ ಇಳಿದಿಲ್ಲ ನಿಜ ಸರ್. ಆದ್ರೆ ಖಾಕಿ ಬಟ್ಟೆಗಳನ್ನ ಸುಟ್ಟು ಹಾಕಿ ಆ ಬಂಡವಾಳ ಶಾಹಿಗಳ ಕುರಿ ತುಪ್ಪನ ಹೊತ್ತು ಅಂತ ಹೇಳ್ತಾ ಇದ್ದೀರಾ. ಕಾನೂನನ್ನ ಗುಂಡಿಟ್ಟು ಕೊಲ್ಲು ಅಂತ ಹೇಳ್ತಾ ಇದ್ದೀರಾ. ಅವ ಯಾವುದು ಅಲ್ಲ, ಜಸ್ಟ್ ಅಕ್ಸೆಪ್ಟ್ ಯುವರ್ ಟ್ರಾನ್ಸ್ಫರ್ ಆರ್ಡರ್. ಯಾಕೆ ಸರ್? ವೈ? ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಇರೋದಿಲ್ಲ. ಅದೇನೋ ನಿಜ, ಆದ್ರೆ ನಿಮ್ಮ ವರ್ತನೆಗೆ ನನ್ನ ಹತ್ರ ಉತ್ತರ ಇದೆ. ಅದು ಆ ಥರ್ಡ್ ಗ್ರೇಡ್ ಬಿಸ್ನೆಸ್ ಮ್ಯಾನ್ ಧನರಾಜ್ ಬಗ್ಗೆ ನಿಮ್ಗಿರೋ ಭಯ. ಈಗ ನಿಮ್ ಟ್ರಾನ್ಸ್ಫರ್ ಆರ್ಡರ್ ಅಕ್ಸೆಪ್ಟ್ ಮಾಡ್ತಿರೋ ಇಲ್ವೋ
ಟ್ರಾನ್ಸ್ಫರ್ಗೆ ನಾನು ಯಾವತ್ತೂ ಕೇರ್ ಮಾಡಿಲ್ಲ ಸರ್. ನಿಮ್ಗೆ ಗೊತ್ತು, ನನ್ನ ಹತ್ರ ಇರೋದೇ ಒಂದು ಸೂಟ್ ಕೇಸು, ನಾಲ್ಕು ಜೊತೆ ಬಟ್ಟೆ. ನಮ್ಮ ದೇಶದ ಯಾವುದೇ ಮೂಲೆಯಲ್ಲಿ ಯಾವುದೇ ಡಿಪಾರ್ಟ್ಮೆಂಟಲ್ಲಿ ಹಾಕಿದ್ರು ನಾನು ಅಲ್ಲಿ ಹೋಗಕ್ಕೆ ಸಿದ್ಧ. ನೀವು ಕರ್ತವ್ಯಕ್ಕೆ ಬೆನ್ ತೋರಿಸಿರ್ಬೋದು ಸರ್, ಆದರೆ ಕಾನೂನಿನ ರಕ್ಷಣೆಗೆ ಕೊನೆ ಉಸಿರೋ ತನಕ ನಾನು ಎದೆ ಕೊಟ್ಟು ನಿಂತೇ ಇರ್ತೀನಿ. ಅಂದ್ರೆ ನೀನು ಟ್ರಾನ್ಸ್ಫರ್ ಆರ್ಡರ್ ಅಕ್ಸೆಪ್ಟ್ ಮಾಡ್ತೀಯ ಅಂತ ಆಯ್ತು. ಆನ್ ಒನ್ ಕಂಡೀಷನ್ ಇಫ್ ಯು ಡೋಂಟ್ ಮೈಂಡ್ ಸರ್. ಏನದು? ನನಗೆ ಯಾವುದೇ ಡಿಪಾರ್ಟ್ಮೆಂಟ್ಗೆ ಹಾಕಿದ್ರು ಇನ್ನು ಮೂರು ವರ್ಷ ನೀವು ನನ್ನನ್ನು ಅಲ್ಲಿಂದ ಟ್ರಾನ್ಸ್ಫರ್ ಮಾಡಬಾರ್ದು. ಆಲ್ ರೈಟ್, ಐ ಪ್ರಾಮಿಸ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಹೇಳ್ಕೊಳ್ಳೋಕೆ ನೀವು ಕಿಂಗ್ ಆಫ್ ಕಿಂಗ್ಸ್? ಆ ಯಾರೊಬ್ಬ ಗುಲಾಮ್ನಿಂದ ನನ್ನನ್ನು ಬಿಡ್ತೋ ಇಷ್ಟು ದಿನ ತಗೊಂಡ್ರಿ? ನಿಮ್ ಸೊತ್ತು ಸಂಪತ್ತು ಇನ್ಫ್ಲೂಯೆನ್ಸ್ ಎಲ್ಲ ಯಾತಕ್ಕೆ ಬೆಂಕಿ ಹಚ್ಚಿ? ಏನ್ ಮಾಡ್ಲಮ್ಮ, ಇವ್ರ ನಂಬ್ಕೊಂಡು ರಾತ್ರಿ ಕಂಡು ಬಾವಿಗೆ ಹಗಲೇ ಬೀಳೋ ಹಾಗಾಗೋಗಿತ್ತು. ಇನ್ನು ಮೇಲೆ ಆ ಸಾಂಗ್ಲಿ ಯಾರ ನಿಮ್ ತಂಟೆಗೆ ಬರೋದಿಲ್ಲ, ನೀ ನೆಮ್ಮದಿ ಆಗಿರು. ನನಗ್ ನೆಮ್ಮದಿ ಸಿಗೋದೀಗಲ್ಲ ಡ್ಯಾಡಿ. ಆ ಪ್ರೆಸ್ ರಿಪೋರ್ಟರ್ ಕಾಂಚನಾನ ಬಿಲ್ಲೆ ತರ ಈ ಬೆರಳಲ್ಲಿ ಚಿಮ್ಮೆ ಹಾಡ್ದಾಗ್ಲೆ. ಅಷ್ಟೇ ತಾನೇ, ಅದೇನು ಮಹಾ ವಿಷಯ? ಪೇಪರ್ ನೋನೆ ಪೆಟ್ರೋಲ್ ಆಗಿ ಸುಟ್ಟು ಬಿಟ್ಟಿದೀವಿ. ನೀವು ಒಂದು ತಿಂಗಳ ವಸದಾಗ ಮಸ್ಕ್ ಹಾಕ್ಬಿಡ್ತೀವಿ. ಹೆಡ್ಲೈನ್ಸ್ ಬರ್ದಿರೋ ಅವಳು ಬ್ಲಡ್ ಲೈನ್ಸ್ ಯಾವ್ದು ಅಂತ ನೆನಪಾಡ್ ತೋರಿಸ್ತೀನಿ. ಬ್ರಿಂಗರ್. ಯಸ್ ಮೇಡಮ್. ಮೇಡಮ್ ಮೇಡಮ್, ಸಾಂಗ್ಲಿಯಾರ್ ಅವರು ಅರ್ಜೆಂಟ್ ಆಗಿ ಕರ್ಕೊಂಡ್ ಬರಕ್ ಹೇಳಿದ್ದಾರೆ. ಏಕೆ? ಅವಿನಾಶ್ಗೆ ಆಕ್ಸಿಡೆಂಟ್ ಆಗಿದೆಯಮ್ಮ. ಹೌದಾ? ಹೌದು. ನಡೀರಿ ಹೋಗೋಣ. ಯಾರು ನೀವೆಲ್ಲ? ಅವರು ನಮ್ಮ ಫಾದರ್. ನಾನೀಗ ನಿನ್ ಮೇಲೆ ಬರೆಯೋ ರಿಪೋರ್ಟ್ ನ ಪಬ್ಲಿಷ್ ಮಾಡೋ ಎಡಿಟರ್. ಅವರು ಮೊಳೆ ಜೋಡಿಸಿ ಪ್ರಿಂಟ್ ಮಾಡೋರು. ಇವರೆಲ್ಲ ಓದಿ ಖುಷಿ ಪಡೋರು. ಏನೇ ನನ್ ಮೇಲೆ ಅಷ್ಟು ಕೆಟ್ಟದಾಗ ಬರೆಯೋಕ್ ನಿನ್ಗೆ ಎಷ್ಟೇ ಕೊಬ್ಬು? ನನ್ ಡ್ಯೂಟಿ ನಾನ್ ಮಾಡ್ದೆ, ಅದನ್ನ ಕೇಳಕ್ ನೀನ್ ಯಾರೇ? ನಾನ್ ಯಾರ? ನೀನೀಗ ನನ್ ಮೇಲೆ ಕೈ ಮಾಡಿದ್ರೆ ಅದ್ರ ಪರಿಣಾಮ ಎದುರಿಸ್ಬೇಕಾಗುತ್ತೆ. ಏನೇ ಮಾಡ್ತೀಯ? ಚಿತ್ರ ಹಿಂಸೆ ಕೊಟ್ಟರು ಅಂತ ಪೇಪರ್ ಅಲ್ಲಿ ಬರೀತೀಯ? ಅದಕ್ ನಿನ್ ಕೈ ಬರೆಯೋ ನಿನ್ನ ಕೈನ ಮುರಿಯೋವರೆಗೂ ನನಗೆ ನೆಮ್ಮದಿ ಇಲ್ಲ. ಕಾಂಚನಾ, ಅವಿನಾಶ್ ಫಸ್ಟ್ ರೆಡಿ ಮಾಡು. ಏನಿಲ್ಲ ಏನಿಲ್ಲ, ಏನಾಗೋದಿಲ್ಲ, ಆಗೋಯ್ತು ಆಗೋಯ್ತು ಆಗೋಯ್ತು. ಏನಾಯ್ತು ಹೇಳಿ ಕಾಂಚನ, ಏನಾಯ್ತು? ರಂಜನಿ ಬಗ್ಗೆ ನಾನು ಬರ್ದ ಸದ್ಯಕ್ಕೆ ಅವ್ರು ಕೊಟ್ಟ ಬಹುಮಾನ. ಧನ್ರಾಜ್, ಪಾಪದ ಕಾಳುಗಳನ್ನ ಪಕ್ಷಿಗಳಿಗೆ ಹಾಕಿದ ಮಾತ್ರಕ್ಕೆ ನಿನ್ನ ಪಾಪದ ಕೊಳದಲ್ಲಿರೋ ನೀರು ಕಡಿಮೆ ಆಗೋದಿಲ್ಲ. ಪಾಪ ಕಡಿಮೆ ಆಗ್ಲಿಂತ ತಿನ್ನಿಸ್ತಾ ಇಲ್ಲ ಸಾಂಗ್ಲಿಯಾನ. ನನ್ನ ಎದುರಿಗೆ ಅದೇ ಉಬ್ಬಿಸಿ ನಿಲ್ಲೋರ್ಗೆ, ನನ್ನ ಕೈಗೆ ಸಿಕ್ಕದೆ ಹಾರೋಗೋರ್ಗೆ ಈ ಪಕ್ಷಿಗಳ ಸ್ಥಿತಿ ಬರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಅದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಧನ್ರಾಜ್. ಕೇವಲ ನಿನ್ ಮಗಳ ಬಗ್ಗೆ ಬರ್ತಿದ್ದಕ್ಕೆ ಒಬ್ಬ ಪ್ರೆಸ್ ರಿಪೋರ್ಟ್ ಕೈ ಮುರಿಸ್ತೇ ಅಲ್ಲ ನಾನ್. ಬೇಕಾದ್ರೆ ಹೇಳು, ನಾನ್ ರೇಪ್ ಮಾಡ್ತೀನಿ. ನಮ್ಮನೆಗೆ ಬಂದು ನಮ್ಮನೆಯವ್ರ ಮೇಲೆ ಕೈ ಮಾಡೋವಷ್ಟು ಧೈರ್ಯ ಬಂತೇನೋ ನಿನಗೆ? ನಾನು ಯಾರು ಅಂತ ನಿನಗೆ ಗೊತ್ತಿಲ್ಲ. ಕರ್ನಾಟಕದ ಕಾವೇರಿಯಿಂದ ಹಿಡಿದು ಕಾಶ್ಮೀರದ ಆ ಗೋದಾವರಿ ನೀರು ಕುಡಿದಿರೋ ಗಂಟ್ಸು ನಾನು. ಮೇಘಾಲಯದಿಂದ ಹಿಡಿದು ಕರ್ನಾಟಕದವರೆಗೂ ನಾನಾ ತರದ ಜನಗಳಿಗೆ ನಾನಾ ತರದ ನೀರು ಕುಡಿಸಿದ ಸಿಡಿಗೊಂಡು ಈ ಸಾಂಗ್ಲಿಯಾನ. ನೀನ್ ಯಾವ ಬಿಡ್ಕೋಸಿನೋ ನನ್ನ ಹತ್ರನೇ ಚಾಲೆಂಜ್ ಮಾಡಿ. ಚಾಲೆಂಜ್ ಮಾಡ್ತಾ ಇಲ್ಲ ಧನ್ರಾಜ್, ಪ್ರಾಮಿಸ್ ಮಾಡ್ತಾ ಇದ್ದೀನಿ. ಕಾನೂನನ್ನ ನಿಮ್ ಕೈ ಕಾಲ್ ಕುದ್ಗೆ ಕಟ್ಟಿ ನಿಮ್ಮನ್ನ ಬೆತ್ತಲೆ ಮಾಡಿ ನಡು ರಸ್ತೆಯಲ್ಲಿ ಮೆರವಣಿಗೆ ಮಾಡಿಸ್ತೀನಿ. ಇದು ಒಬ್ಬ ಪತ್ರಕರ್ತರಿಗೆ ನೀವು ಮಾಡಿದ ಅನ್ಯಾಯಕ್ಕೆ ನಾನು ಕೊಡ್ತಾ ಇರೋ ನ್ಯಾಯ. ನಿಮ್ಮ ದರಿದ್ರವಾದ ಇನ್ಫ್ಲೂಯೆನ್ಸ್ ಉಪಯೋಗಿಸ್ಕೊಂಡು ಎಷ್ಟೇ ಸಲ ನಾನು ತುಳಿಯಕ್ಕೆ ಪ್ರಯತ್ನ ಪಟ್ಟರು ಫೀನಿಕ್ಸ್ ತರ ನಾನು ಮತ್ತೆ ಹುಟ್ಟು ಬರ್ತೀನಿ. ಧನ್ರಾಜ್, ನೀವು ಸಾಕ್ತಾ ಇರೋ ಈ ಪಾರಿವಾಳ ಸ್ವತಂತ್ರದ ಸಂಕೇತ. ಈ ಸಾಂಗ್ಲಿಯಾನ ಇದ್ದ ಹಾಗೆ ನಿಮ್ಮಂತ ಹತ್ತು ಜನ್ಮ ಎತ್ತು ಬಂದರೂ ಇದನ್ನು ಬಂಧಿಸಕ್ಕೆ ಸಾಧ್ಯ ಇಲ್ಲ. ಮಿಸ್ಟರ್ ಧನ್ರಾಜ್,
ದಟ್ ಈಸ್ ಸಾಂಗ್ಲಿಯಾನ. ಅಲ್ಲಿ ಕಿತ್ತರೆ ಹಾವು ಸುಮ್ಮನಿರುತ್ತೆ ಅನ್ಕೊಂಡ್ರೆ ಬುಸ್ಕುಟ್ತಾ ಇದೆ. ಇದನ್ನ ದೇಹದ ಸಮೇತ ಸುತ್ತಾಕ್ಬೇಕು. ಹೇರ್ ಕಟ್ ಮಾಡಿಸ್ಕೋ ಹೋಗ. ಆರೆಂಜ್ ಜ್ಯೂಸ್ ಮೇಡಮ್. ನಾನು ನಿಮ್ಗೆ ತುಂಬಾ ಕಷ್ಟ ಕೊಟ್ಬಿಟ್ಟೆ. ಕಷ್ಟ ಅನ್ನೋ ವಿಶಾಲವಾದ ಸಮುದ್ರನೇ ಜೀವನ ಕಾಂಚನ. ಸಮುದ್ರ ಕಡದಾಗ ಹುಟ್ಟೋ ಅಮೃತ ಪ್ರೀತಿ, ಅದು ನಿನ್ನ ರೂಪದಲ್ಲಿ ನಮ್ಮ ಮನೆಗೆ ಬಂತು. ಇನ್ಮೇಲೆ ನಿನ್ ಬರೀ ಕಾಂಚನ ಅಲ್ಲ, ಮಿಸ್ಸಸ್ ಸಾಂಗ್ಲಿಯಾನ.
ಮಾರ್ನಿಂಗ್ ಸರ್. ವೆಲ್ಕಮ್ ಟು ಅವರ್ ಡಿಪಾರ್ಟ್ಮೆಂಟ್ ಸರ್. ಥ್ಯಾಂಕ್ ಯು. ನೋಡ್ರಿ, ನನ್ನ ನಿಮ್ಮ ಎಸ್ ಪಿ ಆಗಿ ಕಳಿಸಿದ್ದಾರೆ ನಿಜ, ಆದ್ರೆ ಇಲ್ಲಿ ನಾವು ಅಣ್ಣ ತಮ್ಮಂದ್ರ ಮನೋಭಾವನೆಯಿಂದ ಕೆಲಸ ಮಾಡಬೇಕು. ದ ಸಿಚುವೇಶನ್ ಇಸ್ ವೆರಿ ಅಲಾರ್ಮಿಂಗ್. ಪ್ರತಿದಿನ ಹೆಚ್ಚೆಚ್ಚಿನ ಜನ ರೋಡ್ ಆಕ್ಸಿಡೆಂಟ್ಗಳು ಸಾಯ್ತಾ ಇದ್ದಾರೆ. ಅದಕ್ಕೆ ಸಾರ್ವಜನಿಕರಲ್ಲಿ ಸಂಚಾರಿ ನಿಯಮಗಳ ಬಗ್ಗೆ ತಿಳುವಳಿಕೆ ಮೂಡಿಸೋದಕ್ಕೆ ಪ್ರತಿದಿನ ಪ್ರತಿಯೊಂದು ಸರ್ಕಲ್ ಅಲ್ಲಿ ಕೂತ್ಕೊಂಡು ಹೆವಿ ಟ್ರಾಫಿಕ್ ಇರೋ ಸರ್ಕಲ್ಸ್ ಲಿಸ್ಟ್ ಮಾಡಿದ್ದೀನಿ. ಸೀ ದ ಟ್ರಾಫಿಕ್ ಸಿಗ್ನಲ್ಸ್ ಇನ್ಸ್ಟಾಲ್ ದ ಇಮಿಡಿಯೇಟ್ಲಿ. ನೋ ಎಂಟ್ರಿ ಬೋರ್ಡ್ ಹಾಕ್ಸಿದ್ದು ಆಕ್ಸಿಡೆಂಟ್ ಗಳು ತಪ್ಪಿಸಕ್ಕೆ, ನಿಮ್ ಇಷ್ಟ ಬಂದಾಗ ನುಗ್ಸಕ್ಕಲ್ಲ. ತಪ್ಪಾಯ್ತು ಸರ್. ನೋ ಎಕ್ಸ್ಕ್ಯೂಸ್, ಫೈನ್ ಕಟ್ಲೇಬೇಕು. ಎಲ್ಲಿದ್ರಿ ನೀವು? ಡ್ಯೂಟಿ ಮೇಲಿದ್ದೆ ಸರ್. ಏನ್ ಡ್ಯೂಟಿ ಮಾಡ್ತಾ ಇದ್ರಿ? ಫೈನ್ ಕಟ್ಟಿಸ್ಕೊಂಡು ರಿಸೀಟ್ ಕೊಡಿ. ಸರಿ ಸರ್. ಏಕ್ಲಾದ ಚಾಪಿ ಲೆಕ್ಕಜಿ ಏನೋ ನೋ ಪಾರ್ಕಿಂಗ್ ಅಲ್ಲಿ ಗಾಡಿ ನಿಲ್ಸಿದ್ಯಾ? ಕೇಸ್ ಬುಕ್ ಮಾಡಿದ್ರೆ ಫೈನ್ ಎಷ್ಟು ಗೊತ್ತಾ? ₹50. ಕೇಸ್ ಬುಕ್ ಮಾಡ್ಬೇಡಿ ಸರ್. ರೌಲಿ 20 ತಳ್ಳು. ರೋನಿನೇ ಆಗಿಲ್ಲ, 28 ತಳ್ಳದ್ ಸರ್. ನಾನ್ ಕೊಡ್ತೀನಿ. ದಟ್ ಇಸ್ ಸಂಗ್ಲಿಯಾ, ಯು ಆರ್ ಸಸ್ಪೆಂಡೆಡ್. ಡೀಲ್ ಇಲ್ರಿ? ಬಂದಿಲ್ಲ ಸರ್. ಡೀಲ್ ಇಲ್ಲದೆ ಗಾಡಿ ಹಾಕಿ ಓಡಿಸ್ತೀರಾ? ನೋಡ್ರಿ, ಈ ಆಟೋ ಸ್ಟ್ಯಾಂಡ್ ಇಂದ ಟ್ರಾಫಿಕ್ ಬಹಳ ತೊಂದರೆ ಆಗ್ತಾ ಇದೆ. ಆದಷ್ಟು ಬೇಗ ಅದನ್ನ ಶಿಫ್ಟ್ ಮಾಡಬೇಕು. ಹಾಗೂ ಸರ್ಕಲ್ ಹತ್ರ ಬಹಳಷ್ಟು ಆಕ್ಸಿಡೆಂಟ್ ಆಗ್ತಾ ಇವೆ. ಇವತ್ತು ರಾತ್ರಿನೇ 4 ರೋಡಲ್ಲಿ ರೋಡ್ ಹಂಪ್ಸ್ ಹಾಕ್ಬೇಕು. ಓಕೆ ಸರ್, ರೆಡಿ ಮಾಡಿ. ಹೆಲ್ಮೆಟ್ ಹೇಳ್ರಿ ನಿಮ್ದು. ಹೇರ್ ಸ್ಟೈಲ್ ಹಾಳಾಗುತ್ತೆ ಅಂತ ಹಾಕೊಂಬರ್ಲಿಲ್ಲ, ಫೈನ್ ಎಷ್ಟು ಹೇಳಿ ಕಟ್ಬಿಡ್ತೇನೆ. ನಾನ್ ಸೆನ್ಸ್. ಹೆಲ್ಮೆಟ್ ಹಾಕೋಬೇಕು ಅಂತ ರೂಲ್ಸ್ ಮಾಡಿರೋದು ನಿಮ್ ಹೇರ್ ಸ್ಟೈಲ್ ಹಾಳಾಗುತ್ತೆ ಅಂತಲ್ಲ, ನಿಮ್ ಹೆಣ ಬೀಳದೆ ಇರ್ಲಿ ಅಂತ. ಆಕ್ಸಿಡೆಂಟ್ ಆದ್ರೆ ಮೊದ್ಲೇಟ್ ಬೀಳೋದು ನಿಮ್ ತಲೆಗೆ, ಅದರಿಂದ ಅಕಸ್ಮಾತ್ ಪ್ರಾಣ ಕಳ್ಕೊಂಡ್ರೆ ನಿಮ್ ಹೆಂಡತಿ ಮಕ್ಕಳು ನಿಮ್ಮ ನಂಬ್ಕೊಂಡಿದಾರಲ್ಲ, ಅವ್ರ ಗತಿ ಏನಾಗುತ್ತೆ ಯೋಚನೆ ಮಾಡಿದ್ದೀರಾ? ಸಾರಿ ಸರ್, ಹೆಲ್ಮೆಟ್ ಕೇವಲ ಕಾನೂನು ಕಾಪಾಡಕ್ಕೋಸ್ಕರ ಹಾಕೋಬೇಕು ಅನ್ಕೊಂಡಿದ್ದೆ, ಆದ್ರೆ ನಮ್ ಜೀವನನೇ ಕಾಪಾಡುತ್ತೆ ಅಂತ ಗೊತ್ತಿರಲಿಲ್ಲ. ಇನ್ಮೇಲೆ ಹೆಲ್ಮೆಟ್ ಇಲ್ದೆ ಬೈಕ್ಗೆ ಮುಟ್ಟಲ್ಲ ಸರ್. ದಟ್ಸ್ ಗುಡ್. ಕಲ್ತಿರೋ ಪಾಠಕ್ಕೆ ಫೀಸ್ ಕಟ್ಟಿ ರಿಸಿಪ್ಟ್ ತಗೋರಿ. ಓಕೆ ಸರ್. ನಿಮ್ಮ ಹೆಸರೇನು? ಶಂಕರ್. ನಮಸ್ಕಾರ ಸರ್. ಒಳಗಡೆ ಇಷ್ಟೊಂದು ಜಾಗ ಇದ್ರು ಫುಟ್ಬೋರ್ಡ್ ಅಲ್ಲಿ ಯಾಕ್ರಿ ಜನ ನಿಲ್ಸಿದ್ರಿ? ನಾನು ಒಳಗಡೆ ಬಂದು ಅಂತ ಎಷ್ಟು ಹೇಳಿದ್ರು ಕೇಳಲ್ಲ ಸರ್ ಇವರು. ಫುಟ್ಬೋರ್ಡ್ ಅಲ್ಲಿ ನಿಲ್ಲೋದು ಅಫೆನ್ಸ್ ಅಂತ ನಿಮ್ಗೆ ಗೊತ್ತಿಲ್ವಾ? ಯಾರ್ಯಾರು ನಿಂತಿದ್ರಿ ಫುಟ್ಬೋರ್ಡ್ ಅಲ್ಲಿ? ಐ ಸಿ. ರಮೇಶ್ ಬಾಬು. ಎಸ್ ಸರ್. ಇವ್ರನ್ನೆಲ್ಲ ಲೈನ್ ಅಪ್ ಮಾಡಿ. ನೀವು ಆಚೆ ಬನ್ನಿ, ನೀವು ಬನ್ನಿ, ನೀವು ಬನ್ನಿ, ಎಲ್ಲ ಲೈನ್ ಆಗಿ ನಿಂತ್ಕೋಬೇಕು. ನೀವು ಬನ್ನಿ ಬೇಗ, ಇಳೀರಿ. ಯು ಬನ್ನಿ. ಔಟ್. ಇವರೇ ಫುಟ್ಬಾಲ್ ಅಲ್ಲಿ ನಿಂತಿದ್ದು ಅಂತ ನಿಮ್ಗೆ ಗೊತ್ತಾಯ್ತು? ಈ ಲೇಖನಿಯಿಂದ. ಬಸ್ ಅನ್ನು ಓವರ್ಟೇಕ್ ಮಾಡಿ ಇದೇ ಲೇಖನಿಂದ ಅವ್ರ ಬೆನ್ನಿಗೆ ಇಂಕ್ ಹಾಕ್ತಾರೆ ನೋಡಿ. ಈಗಲಾದ್ರೂ ಗೊತ್ತಾಯ್ತು ರಮೇಶ್ ಬಾಬು, ಕತ್ತಿಗಿಂತ ಲೇಖನಿ ಹರಿತ ಅಂತ. ಇದನ್ನ ಇಟ್ಕೊಳ್ಳಿ. ಓಕೆ ಸರ್. ಇದೇ ಲೇಖನಿಂದ ಇವ್ರ ಮೇಲೆ ಕೇಸ್ ಬುಕ್ ಮಾಡಿ. ಎಸ್ ಸರ್. ಈ ಏರಿಯಾ ಸ್ಪೀಡ್ ಲಿಮಿಟ್ 30 ಕಿಲೋಮೀಟರ್ ಇದೆ. ನಿಮ್ಮ ಕಾರು 63 ಕಿಲೋಮೀಟರ್ ಬಂತು. ಈ ನೋಟಿಸ್ ತಗೊಂಡು ಫೈನ್ ಕಟ್ಟಿ. ಕಾರ್ ಯಾರ್ದು ಗೊತ್ತಾ? ಕಾರ್ ಯಾರ್ದಾದ್ರೆ ನನ್ಗೇನ್ರಿ? ನೋಟಿಸ್ ತಗೊಂಡು ಕೋರ್ಟ್ ಅಲ್ಲಿ ಫೈನ್ ಕಟ್ಟಿ ಹೋಗಿ. ಕಾನ್ಸ್ಟೇಬಲ್, ಬ್ರಿಂಗ್ ದ ಕ್ರೇನ್. ನಿಂದು ವರ್ತನೆ ಹದ್ದು ಮೀರ್ತಾ ಇದೆ. ಹದ್ದು ಮೀರ್ತಾ ಇರೋದು ನಾನಲ್ಲ, ನಿಮ್ಮ ಡ್ರೈವರ್. ನಾನು ಕೊಟ್ಟ ನೋಟಿಸ್ ಅನ್ನ ಸುಮ್ಮನೆ ತಗೊಂಡಿದ್ರೆ ನಿಮ್ ಕಾರ್ ಬಿಟ್ಟು ಬಿಡ್ತಾ ಇದೆ. ಆದ್ರೆ ನೋಟಿಸ್ ಹರಿದಾಕಿದ್ದಕ್ಕೆ ಅದನ್ನ ಸೀಸ್ ಮಾಡ್ತಾ ಇದೆ. ಆಯ್ತು,
ನಿನ್ ಕಾರಲ್ಲಿ ನನ್ನ ಮನೆಗೆ ಡ್ರಾಪ್ ಮಾಡು. ಕಾರ್ ಇರೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಕೆಲ್ಸಕ್ಕೆ, ಪೋಲಿ ದನಗಳನ್ನ ಕೂರ್ಸಕ್ಕಲ್ಲ. ಸಂಗ್ಲಿಯಾನ, ಸಾರಿ ಸರ್, ಸಾಂಗ್ಲಿಯಾನ ಟ್ರಾನ್ಸ್ಫರ್ ಮಾಡಕ್ ಆಗಲ್ಲ. ಅಂದ್ರೆ ನನ್ನನ್ನು ಈಗ ಬೀದಿ ಬೀದಿಲಿ ಹಿಡಿದು ನಡ್ಕೊಂಡು ಹೋಗು ಅಂತಂದ್ರೆ ನಾನು ಹಾಗೆ ಮಾಡ್ಬೇಕಾ? ನಾನು ಯಾರು? ಧನ್ರಾಜ್, ಈ ಕರ್ನಾಟಕಕ್ಕೆ ಕೋಟೆ ಬಾಗಿಲಿದ್ದ ಹಾಗೆ. ನನ್ನಂತವನಿಗೆ ಈ ರೀತಿ ಅವಮಾನ ಮಾಡಿದಾನೆ ಅಂದಮೇಲೆ ಇನ್ನು ಸಾಮಾನ್ಯ ಜನಗಳ ಗತಿ ಏನು ಇಮ್ಯಾಜಿನ್ ಮಾಡಿ. ಅದಿರಲಿ, ಅವನ ಟ್ರಾಫಿಕ್ ಟ್ರಾನ್ಸ್ಫರ್ ಮಾಡಿದ್ದೀರಲ್ಲ, ಯಾಕೆ? ನಿಮ್ಮ ಮಗಳು ಬಿಡ್ಸಕ್ಕೆ ಬೇರೆ ದಾರಿನೇ ಇರಲಿಲ್ಲ. ಅದು ಅಲ್ಲದೆ ಅವನ ಅರ್ಹತೆಗೆ ತಕ್ಕ ಟ್ರಾನ್ಸ್ಫರ್ ಮಾಡಕ್ಕೆ ಬೇರೆ ಜಾಗನೂ ಇರಲಿಲ್ಲ. ಅವನಿಗಿರೋ ಅರ್ಹತೆ ಅಷ್ಟರಲ್ಲಿ ಇದೆ, ಕರ್ನಾಟಕದ ಯಾವ್ದಾದ್ರು ಮೂಲಕ್ಕೆ ತೆಗೆದ ಸೇರಿ. ಸಾಧ್ಯ ಇಲ್ಲ. ಸಾಂಗ್ಲಿಯಾನ ಟ್ರಾಫಿಕ್ ಬಂದು ಇನ್ನೂ ತಿಂಗಳು ಕೂಡ ಆಗಿಲ್ಲ. ಈಗಿದ್ದಕ್ಕಿದ್ದ ಹಾಗೆ ಎತ್ತ ಹಾಕಿದ್ರೆ ಜನ ನನ್ ಬ್ಲೇಮ್ ಮಾಡ್ತಾರೆ. ಅದು ಅಲ್ಲದೆ 3 ವರ್ಷಕ್ಕೆ ಮುಂಚೆ ಟ್ರಾನ್ಸ್ಫರ್ ಮಾಡಕ್ಕೆ ಸಿಎಂ ಮಾತ್ರ ಅಧಿಕಾರ ಇರೋದು. ಅಂದ್ರೆ ನೀವು ಸಾಂಗ್ಲಿಯಾನ ಪರ ವಹಿಸ್ತಿದ್ದೀರಾ? ಹಾಗಲ್ಲ ಸರ್, ಐ ಆಮ್ ಹೆಲ್ಪ್ಲೆಸ್. ನೀವು ನನ್ನ ಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ಅರ್ಥವಾಯ್ತು ರೀ, ಆಯ್ತು. ಮುಖ್ಯಮಂತ್ರಿಗಳಿಂದಲೇ ನನ್ನ ಕೆಲಸ ನಾನು ಸಾಧಿಸ್ಕೋತೀನಿ. ಅದಕ್ಕೂ ಆಗ್ಲಿಲ್ಲ, ರಾಜಕೀಯದಲ್ಲಿ ದೊಂಬರಾಟ ಆಡಿಸಿ ಆ ಮುಖ್ಯಮಂತ್ರಿನೇ ಕೆಳಗಿಳಿಸ್ತೀನಿ. ಇನ್ನ ಸಾಂಗ್ಲಿಯಾನ, ನನ್ನ ಹಳೆ ಸ್ನೇಹಿತ ನಾಗಪಟ್ಟಣದ MLA ನಾಗಪ್ಪ ಸ್ವಲ್ಪ ಯಾಮಾರದಕ್ಕೆ ಕಂಬಿ ಎಣಿಸುವ ಹಾಗೆ ಮಾಡ್ದ, ನನ್ನನ್ನು ಹಾಗೆ ಅನ್ಕೊಂಡ್ಬಿಟ್ಟಿದ್ದಾನೆ. ಅವನ್ನ ಬರೀ ಡಿಪಾರ್ಟ್ಮೆಂಟ್ ಇಂದ ಅಲ್ಲ, ಸಂಪೂರ್ಣವಾಗಿ ಭೂಲೋಕದಿಂದಲೇ ಟ್ರಾನ್ಸ್ಫರ್ ಮಾಡಿಸ್ತೀನಿ. ಫೀನಿಕ್ಸ್ ಅಂತೆ ಅವನು, ನಾನು ಅವನ್ನೇ ಫಿನಿಶ್ ಮಾಡಲಿಲ್ಲ. ನನ್ನ ಹೆಸರು ಧನ್ರಾಜೇ ಅಲ್ಲ. Inside, all of you. ಅಲ್ಲಿ ಕೊನೆ ಸಾಲಲ್ಲಿ ಒಂದು ನೀಲಿ ಫಿಯಟ್ ಇತ್ತಲ್ಲ, CKQ 298, ಅದೇನಾಯ್ತು? ಅದು ಅದ್ಯಾರ್ದು ಕಾರು, ಯಾವ ಕಾರಣಕ್ಕೆ ಹೋಯ್ತು ನನ್ ಚೆನ್ನಾಗಿ ಗೊತ್ತು. ಬನ್ನಿ ವಿಜಯಕುಮಾರ್, ನೀವ್ ಇವತ್ತು ಎಷ್ಟು ವೆಹಿಕಲ್ ಸೀಸ್ ಮಾಡಿದ್ರಿ? 6 ಸರ್. ಎಷ್ಟು ಬಿಟ್ರಿ? 8 ಸರ್. ಎಷ್ಟು ಶೋಭಲ್ ಎಷ್ಟು ಹಾಕೊಂಡ್ರಿ? ಟ್ರಾಫಿಕ್ ಅಲ್ಲಿ ಏನ್ ನಡೀತಾ ಇದೆ ನನ್ ಚೆನ್ನಾಗಿ ಗೊತ್ತ್ರಿ. ಆ ಬಿರ್ಕ್ಗಳನ್ನೆಲ್ಲ ಸಿಮೆಂಟ್ ಹಾಕಿ ಸೀಲ್ ಮಾಡೋದಕ್ಕೆ ನಾನು ಬಂದಿರೋದು. ನೋಡ್ರಿ, ಪೊಲೀಸ್ ಡಿಪಾರ್ಟ್ಮೆಂಟ್ ನವರು ಒಂದ್ ಸ್ವಲ್ಪ ಯೋಚನೆ ಮಾಡ್ಬೇಕು. ನಾವೆಲ್ಲ ಸೇರಿ ಕಾನೂನನ್ನ ಒಬ್ಬ ತಾಯಿ 9 ತಿಂಗಳು ತನ್ನ ಮಗುನ ಹ್ಯಾಗ್ ಜೋಪಾನವಾಗಿ ಕಾಪಾಡ್ಕೋತಾಳೋ ಅದೇ ರೀತಿಯಲ್ಲಿ ಕಾಪಾಡ್ಬೇಕು. ಸಿಗ್ತಾ ಇರೋ ಸರ್ಕಾರಿ ಸಂಬಳಕ್ಕೆ ಸ್ವಲ್ಪ ನಿಯತ್ತಿಂದ ಕೆಲಸ ಮಾಡೋದನ್ನ ಕಲೀರಿ. ಔಟ್, ಯು ಮೇ ಗೋ ನೌ. ಕಂಗ್ರ್ಯಾಚುಲೇಷನ್ಸ್, ನೀವು ತಂದೆ ಆಗ್ತಾ ಇದ್ದೀರಿ. ಪ್ರೆಗ್ನೆನ್ಸಿ ಟೆಸ್ಟ್ ಮಾಡಿಸ್ಬಿಡಿ, ಈ ಮಾತ್ರೆ ಟಾನಿಕು ಎಲ್ಲ ರೆಗ್ಯುಲರ್ ಆಗಿ ಕೊಡಿ. ತಿಂಗಳು ತಿಂಗಳಿಗೆ ಬಂದು ಚೆಕಪ್ ಮಾಡಿಸ್ಕೊಳ್ಳಿ ಅಮ್ಮ, ನಾನು ಬರ್ತೀನಿ. ಡಾಕ್ಟರ್ ಫೀಸು ಅದೆಲ್ಲ ಮಗು ಆದ್ಮೇಲೆ. ಕೇಳಿಸ್ಕೊಂಡಿರೇ ಮದರ್ ಸಾಂಗ್ಲಿಯಾನ. ನೋಡಿ, ನಿಮ್ಗೆ ಏನೇ ಬೇಕಾದ್ರೂ ಏನು ಯೋಚನೆ ಮಾಡ್ಬೇಡ, ನಾನಂತೂ ಇಲ್ಲೇ ಇರ್ತೀನಿ. ನಾನಿಲ್ಲ ಅಂದ್ರೆ ಅವಿನಾಶ್ ಇದ್ದೇ ಇರ್ತಾನೆ. ಅಲ್ವೇನೋ ಅವಿ, ಅವಿನಾಶ್ ಬಂದೆ. ಅವಿನಾಶ್, ಮೆಡಿಕಲ್ ಶಾಪಿಗೆ ಹೋಗಿ ಈ ಟ್ಯಾಬ್ಲೆಟ್ಸ್ ಎಲ್ಲ ತಗೊಂಬಾ. ಮತ್ತೆ ನಿನ್ಗೇನು ಆಯ್ತು, ಯಾಕೆ ಹೇಳ್ತಾ ಇದೀಯ? ಪಾಪು ಹುಟ್ಟಿದ್ಮೇಲೆ ನಾನು ಅನಾಥ ತಾನೆ. ಸ್ಟೂಪಿಡ್ ಬಾಯ್, ಪಾಪು ಹುಟ್ಟಿದ್ರು ನೀನೇ ಕಣೋ ನಮ್ ಹಿರಿಯ ಮಗ. ಸರ್? ಸರ್ ಅಲ್ಲ, ಅಪ್ಪ. ಹಾ.
ಪಾದೇವಪ್ಪ ಪಾದೇವಪ್ಪ. ಬೇಗ ರೆಡಿ ಆಗು ಅವಿನಾಶ್, ಸ್ಕೂಲ್ ಹೋಗಕ್ ಲೇಟ್ ಆಗಲ್ಲ ನಿನಗೆ. ನಾನು ರೆಡಿ. ಅವಿನಾಶ್ ಕಾರ್ ಯಾರು ತಗೊಂಡೋದ್ರು? ನೀ ರೆಡಿ ಆಗೋಷ್ಟರಲ್ಲಿ ಮಾರ್ಕೆಟ್ ಹೋಗಿ ಬರ್ತೀನಿ ಅಂತ ಆಂಟಿನೇ ತಗೊಂಡಿದ್ರು. ಆಗೋ ಬಂದ್ರು. ಅರೆ ಎಷ್ಟೊತ್ತಾಯ್ತು ನೀವು ರೆಡಿಯಾಗಿ? ಈಗ ತಾನೆ ಆಂಟಿ ಕಾರ್ ಅಲ್ಲಿ ಅಂತ ಕೇಳೋಷ್ಟರಲ್ಲಿ ನೀವೇ ಬಂದ್ಬಿಟ್ರಿ. ಇವತ್ತೇನು ಟೊಮೆಟೊ ಗೊಜ್ಜಾ? ಏನಿದು ನೋಟಿಸ್? ನೋಟಿಸ್? ನನಗೆ ಯಾಕ್ರಿ? ಡಿಪಾರ್ಟ್ಮೆಂಟ್ ವೆಹಿಕಲ್ ಇರೋದು ಸರ್ಕಾರಿ ಕೆಲಸಕ್ಕೆ, ತರಕಾರಿ ತರಕಲ್ಲ. ತಪ್ಪು ಮಾಡಿದವ್ರು ಯಾರೇ ಆಗಿರ್ಲಿ ಫೈನ್ ಕಟ್ಲೇಬೇಕು. ಏನ್ ಹೇಳೋದಿದೆ ಕೋರ್ಟ್ ಅಲ್ಲಿ ಹೇಳು. ಕಮಾನ್ ಸಾರ್ಥಕ. ಬೈ ಅಂಕಲ್, ಬಸ್ಸಿಗೆ ಲೇಟ್ ಆಯ್ತು. ಜೋಪಾನಾಗಿ ಹೋಗು. ಅಯ್ಯೋ ರಂಗಪ್ಪ, ರಾತ್ರಿ ಮನೆ ಕಂಡಿದ್ದಾಗ ನನ್ನ ಕ್ಯಾಪ್ ಎಲ್ಲೋ ಕಳೆದಾಗ ನಿನ್ನೆ ನಾನು ನೋಡ್ದ. ಅಯ್ಯೋ ಕೇಸ್ ಮೇಲೆ ಕಾಣ್ತಿಲ್ಲ ಅಂತ ನಾನು ಒದ್ದಾಡ್ತೀನಿ ಕ್ಯಾಪ್ ಅಂತ ಕ್ಯಾಪ್. ಆ ರೂಮ್ನ ಬಿದ್ದಿರೋಕ್ ನೋಡಗ. ಅಯ್ಯೋ ಈ ರೂಮ್ನಾಗೆ ಏನ ಇರ್ಬೋದೇನಪ್ಪ? ಎಲ್ಲೂ ಕಾಣ್ತಿಲ್ವಲ್ಲಯ್ಯ ಸಾಹೇಬ್ರಿಗೆ. ಏನ ಗೊತ್ತಾರ ನೌಕರಿಯಿಂದನೇ ತೆಗೆದಾಕ್ಬಿಡ್ತ. ಏನ್ ಮಾಡ್ಲಯ್ಯ? ಯಾರು ತಗೊಂಡೋಗಿರ್ಬೋದು? ಯಾರು ತಗೊಂಡೋಗಿಲ್ಲ, ನನ್ನ ಹತ್ರನೇ ಇದೆ. ನಿನ್ನೆ ರಾತ್ರಿ ಸ್ಟೇಷನ್ಗೆ ಬಂದಾಗ ನೀವಿಬ್ರು ಕೊರಕೆ ಹೊಡಿತಾ ಇದ್ದೆ. ಇದೇ ರೀತಿ ನಾನು ನೀವಿಬ್ರು ಡ್ಯೂಟಿ ಮಾಡೋದು? ಅರೆ ಪೊಲೀಸ್ ಅಂದ್ರೆ ಮೈ ಎಲ್ಲ ಕಣ್ಣಾಗಿರ್ಬೇಕು. ನಿಮ್ಮಂತ ಸೋಂಬೇರಿಗಳು ಪೊಲೀಸ್ ಫೋರ್ಸ್ಗೆ ನಾಯಕ. ಔಟ್ ಔಟ್ ಹೋಗಿ. ಕರೆಕ್ಟ್ ಆಗಿ ಹೇಳಿದ್ರಿ ಸರ್. ನೀವೇನ್ರಿ ಹಾಕಿಸ್ತಾ ಇದ್ದೀರಾ? ನೀವೇನ್ ಬಹಳ ಸಹಜ ಅಂತ ಹೇಳ್ಕೊಂಡಿದ್ದೀರಾ? ನಿನ್ನೆ ರಾತ್ರಿ ಬಸ್ ಸ್ಟ್ಯಾಂಡ್ ಅಲ್ಲಿ ಒಬ್ಬ ಮುದುಕರ ಹತ್ರ 5 ರೂಪಾಯಿ ಕಿತ್ಕೊಂಡ್ರಲ್ಲ, ಅದನ್ನ ವಾಪಸ್ ಮಾಡಿ. ನಾನಾ? ಹೌದು ನೀವೇ. ವಾಪಸ್ ಮಾಡಿ. ನಿಮ್ಗೆ ಗೊತ್ತಾಯ್ ಸರ್, ಬಸ್ ಸ್ಟ್ಯಾಂಡ್ ಅಲ್ಲಿ ಮಲಗಿದ ಮುದುಕ ಬೇರೆ ಯಾರು ಅಲ್ಲ ನಾನೇ. ಸಿಗಾಕೊಂಡ್ಬಿಟ್ಟಲ್ಲ ಮಸಳೆ ಕಣ್ಣೀರ್ ಸುರಿಸಿ ಏನು ಪ್ರಯೋಜನ ಆಗಲ್ಲ. ಇದೇ ನಿಮ್ಗೆ ಲಾಸ್ಟ್ ವಾರ್ನಿಂಗು. ಇನ್ನೊಂದ್ಸಲ ಈ ತರ ಲಂಚ್ ತಗೊಂಡ್ರೆ ಸಸ್ಪೆಂಡ್ ಮಾಡ್ಬಿಡ್ತೀನಿ. ವಿಜಯ್ ಕುಮಾರ್ ಸರ್, ನೋಡಿ ನಾಳೆ ಒಂದ್ ಕಡೆ ರೇಡ್ ಮಾಡಬೇಕು ಅಂತ ತೀರ್ಮಾನ ಆಗಿದೆ. ಹೆಡ್ ಕ್ವಾರ್ಟರ್ಸ್ಗೆ ಫೋನ್ ಮಾಡಿ, ಸ್ಕ್ವಾಡ್ಗೆ ಅರೇಂಜ್ ಮಾಡಿ. ಸರಿ ಸರ್. ಎಲ್ಲಿ ಸರ್? ಯಶವಂತಪುರ್. ಯಶವಂತಪುರ್. ನಿಮ್ಮ ಹೆಸರು? ಕಾಂಚನ ಸಾಂಗ್ಲಿಯಾನ. ವಾಟ್, ನೀವು ಮಿಸಸ್ ಸಾಂಗ್ಲಿಯಾನನಾ? ಹೌದು ಸರ್. ಅಂದ್ರೆ ನಿಮ್ ಗಂಡ ನಿಮ್ ಮೇಲೆ ಕೇಸ್ ಹಾಕಿದಾರ? ಹೌದು ಸರ್, ಅವ್ರು ನನ್ನ ಗಂಡನ ಹೌದು, ಪೊಲೀಸ್ ಅಧಿಕಾರಿನ ಹೌದು, ನನ್ನ ಮೇಲೆ ಕೇಸ್ ಹಾಕಿದ್ದು ಹೌದು. ಈಗ ನಾನು ದಂಡ ಕಟ್ಟಕ್ ಬಂದಿರೋದು ಹೌದು. ಸರಿ, 100 ರೂಪಾಯಿ ಫೈನ್ ಕಟ್ಟಿ. ಕಾಂಚನ, ತನ್ನ ಹೆಂಡತಿ ಮುಖದ ಮೇಲಿರೋ ನಗು ನೋಡಿ ಹೊಸ ಜನ್ಮ ಪಡೆಯೋದಕ್ಕೆ ಈ ಆರಕ್ಷಕ ಇವತ್ತು ಬೇಗನೆ ಮನೆಗೆ ಬಂದಿದ್ದಾನೆ. ಹೇಗಿದ್ದಾನೆ ನಮ್ಮ ಜೂನಿಯರ್ ಸಾಂಗ್ಲಿಯಾನ? ಮದರ್ ಸಾಂಗ್ಲಿಯಾನಾಗೆ ಕೋಪಾನ? ಮತ್ತಿನ್ನೇನು, ಕೋರ್ಟ್ ಅಲ್ಲಿ ನನಗೆ ಸಮಾನ ಆಯ್ತು ಗೊತ್ತಾ? ಓ ಅಷ್ಟೇನಾ? ನೋಡ್ ಕಾಂಚನ, ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ನಾನೊಂದು ಡ್ಯೂಟಿ ಮಾಡಿದ್ದೇನೆ. ನಾಗರಿಕರಾಗಿ ನಿನ್ನ ಕರ್ತವ್ಯ ಮಾಡಿದೆ ಅಷ್ಟೇ. ಹೆಂಡತಿ ಅನ್ನೋ ಕಲಿಕಾರನ ಇಲ್ಲದೆ ಕೇಸ್ ಹಾಕಿ 10 ಜನರ ಮುಂದೆ ನನಗೆ ಅವಮಾನ ಮಾಡ್ಬಿಟ್ರಲ್ಲ, ನಿಮ್ಗೆ ನನ್ ಮೇಲೆ ಪ್ರೀತಿ ಇದ್ದಿದ್ರೆ ಹಿಂಗ್ ಮಾಡ್ತಿದ್ರ? ಡ್ಯೂಟಿ ಬೇರೆ ಪ್ರೀತಿ ಬೇರೆ ಕಾಂಚನ. ಹಾಗಂತ ಇಷ್ಟೊಂದು ಶಿಸ್ತ? ಹೌದು, ಅಶಿಸ್ತಿಗೂ ಒಂದು ಕಾರಣ ಇದೆ. ಮತ್ತೆ ಆ ಕಾರಣ, ನಾನು ಓದಿರೋ ಸ್ಕೂಲಿನ ಈ ಹೆಡ್ ಮಾಸ್ಟರ್ ಕಡು ಬಡವನಾಗಿದ್ದ ನನಗೆ ಊಟ ತಿಂಡಿ ಬಟ್ಟೆ ಕೊಟ್ಟು ಓದಿಸಿ ವಿದ್ಯಾವಂತನಾಗಿ ಮಾಡಿದ ಪುಣ್ಯಾತ್ಮ ಇವರೇ. ನಾನು ಚಿಕ್ಕವನಾಗಿದ್ದಾಗ ನಮ್ಮ ತಂದೆಗೊಂದು ಆಕ್ಸಿಡೆಂಟ್ ಆಯಿತು, ಅವ್ರು ತೀರ್ಕೊಂಡ್ರು. ನಮ್ಮ ತಾಯಿ ಕಾನೂನನ್ನು ನಂಬಿದ್ರು. ಆದ್ರೆ ಆಕ್ಸಿಡೆಂಟ್ ಮಾಡಿದವನು ಅದೇ ಕಾನೂನನ್ನು ಕೊಂಡ್ಕೊಂಡು ನಮ್ಮ ತಂದೆದೇ ತಪ್ಪು ಅಂತ ಕೋರ್ಟಲ್ಲಿ ಪ್ರೂವ್ ಮಾಡ್ದ. ನಾವು ಬಡವರಾಗಿದ್ವಿ ಅನ್ನೋ ಒಂದೇ ಕಾರಣಕ್ಕೆ ನಮ್ಗೆ ನ್ಯಾಯ ಸಿಗ್ಲಿಲ್ಲ. ಕಾನೂನನ್ನೇ ಕೊಂಡ್ಕೊಂಡು ಚಪ್ಪಲಿ ಮಾಡ್ಕೊಂಡಿರೋ ಶ್ರೀಮಂತರ ಸೊಕ್ಕನ್ನು ಅಡಗಿಸಿ ನನಗಾದ ನ್ಯಾಯ ಬೇರೆ ಯಾರಿಗೂ ಆಗಬಾರ್ದು ಅನ್ನೋ ಒಂದೇ ಕಾರಣಕ್ಕೆ ನಾನು ಪೊಲೀಸ್ ಫೋರ್ಸ್ ಸೇರಿದೆ. ಕಾನೂನಿಗೆ, ಕರ್ತವ್ಯಕ್ಕೆ, ಖಾಕಿಗೆ ನನ್ನನ್ನೇ ಅರ್ಪಿಸ್ಕೊಂಡೆ. ನಾನು ಮಾಡಿದ ತಪ್ಪ ಕಾಂಚನ? ಇಲ್ಲ ರೀ, ನಿಮ್ದೇನು ತಪ್ಪಿಲ್ಲ. ತಪ್ಪೆಲ್ಲ ನಂದೆ. ನಿಮ್ಮ ಕಡಿಸ್ತನದ ಹಿಂದೆ ಇಂಥ ಒಂದು ತುಡಿಯೋ ಮನಸ್ಸಿದೆ ಅಂತ ನನಗೆ ಗೊತ್ತಿರ್ಲಿಲ್ಲ. ನಿಮ್ಮಂತ ನಿಷ್ಠಾವಂತ ಅಧಿಕಾರಿ ಹೆಂಡತಿ ಆಗಿರೋದು ನಿಜವಾಗ್ಲೂ ನನ್ನ ಪುಣ್ಯ. ಈಗ ನಗ್ತಾ ಇದ್ರೆ ಆರಕ್ಷಕನಿಗೆ ಏನನ್ಸುತ್ತೆ ಗೊತ್ತಾ? ಏನನ್ಸುತ್ತೆ? ಮನೆಗೆ ಬಂದಿದ್ದಕ್ಕೆ ಸಾರ್ಥಕ ಆಯ್ತು ಅನ್ಸುತ್ತೆ. ಆ ಸಾಂಗ್ಲಿಯಾನನಿಂದ ನಮ್ಮ ವ್ಯಾಪಾರ ಎಲ್ಲ ಹಾಳಾಗ್ತಾ ಇದೆ. ದಿವಸಕ್ಕೆ 1 ಲಕ್ಷ ಲಾಸ್ ಆಗ್ತಾ ಇದೆ. ದಿನಕ್ಕೆ 1 ಲಕ್ಷ ಅಂದ್ರೆ ತಿಂಗಳಿಗೆ 30 ಲಕ್ಷ, ವರ್ಷಕ್ಕೆ 1 ಕೋಟಿ 65 ಲಕ್ಷ ರೂಪಾಯಿ. ಆ ಸಾಂಗ್ಲಿಯಾನನ್ ಹೀಗೆ ಬಿಟ್ರೆ ನಮ್ಮ ವೈನ್ ಶಾಪ್ಗಳನ್ನು ಮುಚ್ಕೊಂಡು ತಿರ್ಪೈಸ್ಬೇಕಾಗುತ್ತೆ. ನಾವೆಲ್ಲ ಮುಳುಗೋಗ್ಬಿಟ್ಟಿದ್ದೇವ್ರು, ಏನಾರು ಮಾಡಿ ನೀವೇ ಕಾಪಾಡ್ಬೇಕು.
ಕಾಲಿಗೆ ಮುಳ್ಳು ಚುಚ್ಚಿದ್ರೆ ಆ ಮುಳ್ಳು ಮಾತ್ರ ಕಿತ್ತರೆ ಸಾಲದು. ಆ ಮುಳ್ಳು ಗಿಡನ ಬುಡ ಸಮೇತ ಕಿತ್ತ ಹಾಕಬೇಕು. ಅದೇ ಈ ಧನರಾಜನ ಏರ್ಪಾಡು. ಸರ್ ಸರ್ ಸರ್, ನೈಟ್ ಡ್ಯೂಟಿ ಬಿರುದ್ರಪ್ಪ ಯಶವಂತಪುರ ಗೋಡ ಅಲ್ಲಿ ಯಾರು ಸಾಯಿಸ್ಬಿಟ್ರನ್ ಸರ್? ಜಸ್ಟ್ ಫೋನ್ ಬಂತ್ ಸರ್. ನಾನೇ ಬ್ಲಾಕ್ ಬೆಲ್ಟ್ ಜಾನ್ ಬೋರ್ಡ್. ಚೆನ್ನಾಗಿದೆ ನಮ್ಮ ಪಂಜರ. ಸ್ವತಂತ್ರವಾಗಿ ಹಾರಾಡ್ತಿದ್ದ ಸಾಂಗ್ಲಿಯಾನ ಪಕ್ಷಿ ಇವತ್ತು ನಮ್ಮ ಪಂಜರದಲ್ಲಿ. ನೆಕ್ಸ್ಟ್ ಕಟ್ ಮಾಡಿದ್ರೆ ಸುಡುಗಾಡಲ್ಲಿ ಸಮಾಧಿ. ಇದೇ ನಿನ್ನ ಕೊನೆಗಳಿಗೆ. ನಿನ್ನ ಮನೆ ದೇವ್ರನ್ನ ನೆನೆಸ್ಕೋ. ನಡೀಲಿ ಅಭಿಷೇಕ. ನಿಮ್ಮಂತ ಗಂಡಸರ್ನ ನಮ್ಮ ತಂದೆಯಂತ ದುಷ್ಟ ಜನರಿಂದ ದೂರ ಇಡೋಕೆ, ಅನ್ಯಾಯದ ವಿರುದ್ಧ ನಿಮ್ ಹೋರಾಟದಲ್ಲಿ ಜೊತೆಯಾಗಿರೋಕೆ. ಇದು ನೀನ್ ಹೇಳ್ತಾ? ನಿಮ್ಮ ಅಣೆಗೂ ಎಲ್ಲಿ ನಿಮ್ ಕೈ ಸರಿಯಾಗಿಡಿ. ಅರ್ಧಂಬರ್ಧ ಹೊಡೆದು ಮುಟ್ಟಾಳ ಕೆಲಸ ಮಾಡ್ಕೊಂಡು ಬಂದು ಮತ್ತೆ ಮಾತಾಡ್ತಿದೀಯ. ನಮ್ ಗುರಿ ಯಾವತ್ತೂ ತಪ್ಪಿರ್ಲಿಲ್ಲ. ಈ ಸಲ ತಪ್ಪೋಯ್ತಲ್ಲ, ಅವನು ಸತ್ತಿಲ್ಲ, ನನ್ ಮಗಳು ಪತ್ತೆ ಇಲ್ಲ.
ಇದುವರೆಗೂ ಇಲ್ಲೇನ್ ನಡೀತಾ ಇತ್ತು? ನೀವೇನ್ ನೋಡಿದ್ರಿ? ತುಂಬಾ ಹೇಸ್ಗೆ ಹುಟ್ಟಿಸುವಂತ ದೃಶ್ಯ. ಅದೇ ನಡೀತಾ ಇತ್ತು. ನನ್ ಹೊಡೆದಷ್ಟು ಮಾತ್ರಕ್ಕೆ ನನ್ನ ಹೃದಯದಲ್ಲಿ ಹುಟ್ಟಿರೋ ಹೆಂಡತನ ನಡೆಸೋಕ್ ಸಾಧ್ಯ ಇಲ್ಲ. ಅಂದ್ರೆ ನೀನ್ ಅವನ್ ಪ್ರೀತಿಸ್ತಾ ಇದೀಯೋ? ಇಲ್ಲ, ಪೂಜಿಸ್ತಾ ಇದ್ದೀನಿ. ಅವರೇ ನಿಜವಾದ ಗಂಡು, ಅವರೇ ನನ್ನ ದೈವ. ಇದೇ ನಿನ್ ನಿರ್ಧಾರ ಆದ್ರೆ ನನ್ನ ಆಸ್ತಿ ಐಶ್ವರ್ಯದಲ್ಲಿ ಒಂದು ಕಿಲುಬು ಕಾಸು ಕೂಡ ನಿನ್ ಸಿಕ್ಕೋದಿಲ್ಲ. ಅವರ ಒಂದು ಕುಡಿನೋಟಕ್ಕಿಂತ ನಾನು ನಿಮ್ಮ ಕಿಲುಬು ಹಿಡಿದ ಐಶ್ವರ್ಯ. ಓ, ನಿನ್ನ ಈ ಕ್ಷಣದಿಂದ ನಿನ್ನ ಮಗಳೇ ಅಲ್ಲ. ಡ್ಯಾಮ್ ಇಟ್, ಇಲ್ಲಿಗೆ ಬಂದೆ ನನ್ಗೆ ಅಪರೇಷನ್ ಮಾಡ್ಸಕ್ಕ? ಚಿಚಿ, ಹಾಗಲ್ಲ, ಅವ್ರು ಹೇಗಿದಾರೋ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನನ್ನ ಗಂಡ ನಿನಗೆ? ಅವರಾ? ನನ್ನ ಗಂಡನ ಆರೋಗ್ಯದ ಬಗ್ಗೆ ವಿಚಾರಿಸಕ್ಕೆ ನೀನ್ಯಾರೇ? ತಪ್ಪು ತಿಳ್ಕೋಬೇಡಿ ಕಾಂಚನ, ಅವ್ರ ಕೈಗೆ ಬಿದ್ದಿದ್ ಬುಲೆಟ್ ತೆಗೆದು ಪ್ರಾಣಾಪಾಯದಿಂದ ಕಾಪಾಡಿದ್ದು ನಾನೇ. ಸುಳ್ಳು, ಅವ್ರ ಸಾವನ್ನ ಎದುರು ನೋಡ್ತಿರೋ ನೀನು ಅವ್ರ ಪ್ರಾಣನ ಕಾಪಾಡಿದ್ಯಾ ಅಂದ್ರೆ ನಾನ್ ನಂಬಲ್ಲ. ನೀವೇ ಅಲ್ಲ, ನಿಮ್ ಜಾಗದಲ್ಲಿ ಬೇರೆ ಯಾರೇ ಇದ್ರು ನನ್ನ ಮಾತನ್ನ ನಂಬಲ್ಲ. ಯಾಕೆಂದ್ರೆ ನಾನ್ ನಿಮ್ಗಷ್ಟು ದುಃಖ ಕೊಟ್ಟಿದ್ದೀನಿ, ಏನ್ ಮಾಡ್ಲಿ? ಇಷ್ಟು ದಿವಸ ನಮ್ಮ ತಂದೆನೆ ದೇವ್ರು ಅಂತ ನಂಬಿ ನಾನು ಅವ್ರ ಕೆಟ್ಟ ದಾರಿಲೇ ಹೋಗ್ತಾ ಇದ್ದೆ. ಆದ್ರೆ ಸಂಗ್ಲಿಯನ್ನ ಅವ್ರ ಸಹವಾಸ ಆದ್ಮೇಲೆ ಅದ್ ತಪ್ಪು ಅಂತ ಗೊತ್ತಾಯ್ತು. ಈಗ ನಮ್ಮ ತಂದೆಯಿಂದ ಅವ್ರ ಪ್ರಾಣನ ಕಾಪಾಡೋದು ಒಂದೇ ನನ್ ಗುರಿ. ಇನ್ನು ನನ್ನ ಮಾತನ್ನ ನಿಮ್ಗೆ ನಂಬಿಕೆ ಬರ್ಲಿಲ್ಲ ಅಂದ್ರೆ ಸಂಗ್ಲಿಯನ್ನ ಅವ್ರನ್ನೇ ಕೇಳಿ, ಬರ್ತೀನಿ. ಹೌದು, ರಂಜನಿ ಹೇಳಿದ್ದು ಸತ್ಯ. ಏನ್ರಿ, ನಿಮ್ ಬಗ್ಗೆ ನಾನು ಮೂರನೇವರಿಂದ ತಿಳ್ಕೋಬೇಕಾ? ನಿಮ್ ಬಗ್ಗೆ ಕೇಳೋಷ್ಟು ನನಗೆ ಹಕ್ಕಿಲ್ವಾ? ಹಕ್ಕು ಖಂಡಿತ ಇದೆ ಕಾಂಚನ, ಆದ್ರೆ ಈ ಪರಿಸ್ಥಿತಿಯಲ್ಲಿ ನಿಜ ಹೇಳಿದ್ರೆ ನಿನ್ ಮನ್ಸಿಗೆ ನೋವಾಗ್ಬೋದು ಅಂತ ಸುಮ್ನೆ. ಅದೇ ಅವಳು ಬಹಳ ನಂದ್ಕೊಂಡಿರೋಳ್ ತರ ಮಾತಾಡ್ತಾಳೆ, ನಿಮ್ಗೂ ಅವಳಿಗೂ ಏನ್ರಿ ಸಂಬಂಧ? ನೀನ್ ತಿಳ್ಕೊಂಡಿರೋ ಹಾಗೆ ಗಂಡ ಹೆಂಡತಿ ಸಂಬಂಧ ಖಂಡಿತ ಅಲ್ಲ, ಮನುಷ್ಯತ್ವದ ಸಂಬಂಧ. ನೀವು ಹೇಳ್ತಿರೋ ಸತ್ಯನಾ? ಸತ್ಯದ ಬೆಳಕನ್ನ ಚೆಲ್ಲಿ ಸುಳ್ಳನ್ನ ಬುಡ ಸಮೇತ ಕಿತ್ತು ತಪ್ಪ ಮಾಡಿದವರಿಗೆ ಶಿಕ್ಷೆ ಕೊಡುವಂತ ಅಧಿಕಾರ ನಾನು. ಹಾಗೆ ನಿಂಗೆ ನನ್ನ ಮೇಲೆ ವಿಶ್ವಾಸ ಇಲ್ಲ ಅಂದಮೇಲೆ ನಿನ್ ಯಾವ ಶಿಕ್ಷೆಗೂ ನಾನು ಸಿದ್ಧ. ಇದನ್ನ ತಗೋ. ನಿನ್ನೇಲ ಅನುಮಾನ ಪಟ್ಟಿದ್ದೆ, ನನ್ ತಪ್ಪಾಯ್ತು, ನನಗೆ ಕ್ಷಮಿಸ್ಬಿಡಿ. ತಗೊಳ್ಳಿ ದೇವರು ಮಂಗಳಾರತಿ, ಆದಷ್ಟು ಬೇಗ ತಮ್ಮ ಮನಸ್ಸು ಬದಲಾಯಿಸಿ ರಂಜನಿ ಅಮ್ಮನವರು ಮನೆಗೆ ಬಂದು ಸೇರಿಕೊಳ್ಳಿ ಅಂತ ವಿಶೇಷ ಪೂಜೆ ಮಾಡಿದ್ದೀನಿ. ಓ, ಅವಳ ಹೆಸರು ಎತ್ತಬೇಡಿ. ಇಷ್ಟು ವರ್ಷ ಮುದ್ದಾಗಿ ಸಾಕಿದ ನನ್ನನ್ನೇ ತಿರಸ್ಕಾರ ಮಾಡಿ ನಮ್ಮನ್ನು ಸಾಯಿಸಿ ಸಮಾಧಿ ಕಟ್ಟಿರುವ ಸಾಂಗ್ಲಿಯನ ಸಹವಾಸವೇ ಬೇಕು ಅಂತ ಅವನಿಂದ ಓಡ್ ಹೋದ್ಲು, ದ್ರೋಹಿ. ಎಲ್ಲಿ ಸಕಾರ? ಇವತ್ತು ಮನ್ನೇರ್ಘಟ್ಟ ಗೆಸ್ಟ್ ಹೌಸ್ ಅಲ್ಲಿ ಪಾರ್ಟಿ ಇದೆಯಂತೆ ಸರ್, ಎಲ್ಲ ಅಲ್ಲಿ ಹೋಗಿದ್ದಾರೆ. ಒಂದ್ 5 ನಿಮಿಷ ಇರಿ ಸರ್, ಬಂದ್ಬಿಡ್ತಾರೆ, ಬೇಜಾರು ಮಾಡ್ಕೋಬೇಡಿ. 5 ಗಂಟೆ ನಾನು ನೋಡಪ್ಪ, ನಾವು ಹೋಗ್ತೀನಿ, ನೀವು ಬೆಳಗ್ಗೆ ಬೆಳಗ್ಗೆ ಬನ್ನಿ, ನಾನು ಬಿಟ್ಬಿಡಿ. ಏನ್ ತೊಂದ್ರೆ ಕೊಡ್ತಾರೆ, ಒಳ್ಳೆ ಜನ. ನೀವು ಹಾನಿ ಸರ್, ಈ ಕಾರ್ನ ಡ್ರೈವರ್ ಸಮೇತ ಎಲ್ಲರೂ ಕುಡಿದಿದ್ದಾರೆ. ಐ ಆಮ್ ವೆರಿ ಸಾರಿ ಜೆಂಟಲ್ಮನ್, ನೀವು ನನ್ನ ಜೊತೆ ಆಸ್ಪತ್ರೆಗೆ ಬರಬೇಕಾಗಿ. ಮಿನಿಸ್ಟರ್ ಕಾರ್ ತಡೆಯಕ್ಕೆ ನಿನಗೆ ಎಷ್ಟು ಕೊಬ್ಬಿರಬೇಕು? ಮಿನಿಸ್ಟರ್ ಆದ ನಿಮಗೆ ಆಲ್ಕೋಹಾಲ್ ಕುಡಿದು ಡ್ರೈವ್ ಮಾಡೋದು ಅಫೆನ್ಸ್ ಅಂತ ಗೊತ್ತಿಲ್ಲ? ಯಾರು ಹೇಳಿದ್ರು ನಾವು ಕುಡಿದಿದ್ದೇವೆ ಅಂತ? ಯಾರೇ ಸಾಕ್ಷಿ? ಯಾರೇ ಸಾಕ್ಷಿ? ಅದು ಸತ್ಯದಲ್ಲೇ ಗೊತ್ತಾಗುತ್ತೆ. ಮರಿಯಪ್ಪ, ಇವ್ರು ಕರ್ಕೊಂಡೆ ಆಸ್ಪತ್ರೆಗೆ ಬನ್ನಿ. ಸರ್, ಇವ್ರು 4 ಜನನು ಆಲ್ಕೋಹಾಲ್ ಕುಡಿದಿದ್ದಾರೆ ಅನ್ನೋದ್ರಲ್ಲಿ ಸಂದೇಹನೇ ಇಲ್ಲ. ನಾವು ಕುಡ್ದಿಲ್ಲ. ಕೋರ್ಟ್ ಅಲ್ಲಿ ನಾಳೆ ಇದೇ ತರ ಸುಳ್ಳು ಹೇಳ್ತೀರಾ ಅಂತಾನೆ ಡೆತ್ ಅನಾಲಿಸಿಸ್ ಮಾಡಕ್ಕೆ ನಿಮ್ಮನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದು. ವಿಜಯಕುಮಾರ್, ಇವ್ರ ಮೇಲೆ ಕೇಸ್ ಬುಕ್ ಮಾಡಿ. ಸರ್, ನಾವ್ ಯಾರು ಅಂತ ತಿಳಿದು ನಮ್ಮ ಮೇಲೆ ಕೇಸ್ ಹಾಕ್ದ? ನಿನ್ನ ಕೊಬ್ಬು ಹಾಗೆ ಇಳಿಸ್ಬೇಕು ಅಂತ ನಮಗ್ ಆಸ್ಪತ್ರೆ ಇಷ್ಟ ಬಂದ ಕೂಗಾಡಕ್ಕೆ ನಿಮ್ಮ ತಾತನ ಮನೆ ಅಲ್ಲ. ಮುಚ್ಕೊಂಡು ಔಟ್. ನಾವ್ ಎದ್ರುಕೊಂಡ್ಬಿಡ್ತೇವೆ. ಈ ರಿಪೋರ್ಟ್ ನಾಳೆನೇ ಸ್ಟೇಷನ್ಗೆ ಬಂದ್ಬಿಡಿ. ವಿಜಯಕುಮಾರ್, ವಿಟ್ನೆಸ್ ಸರ್ಟಿಫಿಕೇಟ್ ರೆಡಿ ಮಾಡಿ. ನಾಳೆ ಕೋರ್ಟ್ ಅಲ್ಲಿ ಇವ್ರ ವಿರುದ್ಧ ನೀವೇ ಬಂದು ಸಾಕ್ಷಿ ಹೇಳಿ. ಓಕೆ ಸರ್. ಕುಡ್ದೆ ಹತ್ತು ಗಾಜೆ ಬರಕ್ ಹೋದ್ರು ಮುಸ್ಕಾಕೊಂಡು ಎಲ್ಲಾದ್ರೂ ಬಿದ್ಕೊಳ್ಳುತ್ತಾನೆ ಮಂಗನ ಮಕ್ಕಳನ್ನ ತಂದು. ಈಗ ಏನ್ ಮಾಡೋ ಸರ್? ಎಸ್ ಐನು ಡಾಕ್ಟರ್ನು ಕೊಂಡ್ಕೊಳ್ಳೋ ಏರ್ಪಾಡು ಮಾಡು. ದುಡ್ಡು ನಂದು, ಹೇಳಿಕೆ ಅವ್ರದ್ದು. ಸರಿ ಸರ್. ನಿಮ್ ಹೇಳಿಕೆ ಏನು ಡಾಕ್ಟರ್?
ಸಣ್ಣಪ್ಪ ಕಾಳಪ್ಪ ರಾಮಪ್ಪ ಇವರ್ಯಾರು ಕುಡ್ದಿರ್ಲಿಲ್ಲ ಸರ್. ನೀವೇನ್ ಹೇಳ್ತೀರ್ರಿ ಸರ್? ಈ ಮೂವರ್ನ ನಾನು ಅರೆಸ್ಟ್ ಮಾಡೇ ಇರಲಿಲ್ಲ ಸರ್. ಇವ್ರು ಸುಳ್ಳು ಹೇಳ್ತಾ ಇದ್ದಾರೆ ಸರ್. ಐ ಹ್ಯಾವ್ ಕಾಂಕ್ರೀಟ್ ಪ್ರೂಫ್ ಆಫ್ ದಿಸ್. ನೋಡಿ ಸರ್, ಇವ್ರು ಮೂರು ಜನ ಕುಡಿದು ಹುಚ್ಚಾಪೇಟೆ ಓವರ್ ಸ್ಪೀಡ್ ಮಾಡ್ತಾ ಇದ್ರು ಅಂತ ಟ್ರಾಫಿಕ್ ಇನ್ಸ್ಪೆಕ್ಟರ್ ರಿಪೋರ್ಟ್. ಬಲೂನ್ ಟೆಸ್ಟ್ ಮಾಡಿ ಇವ್ರು ನಿಜವಾಗ್ಲೂ ಕುಡ್ದಿದ್ದಾರೆ ಅಂತ ಡಾಕ್ಟರ್ ಸರ್ಟಿಫಿಕೇಟ್. ನಮ್ಮನ್ನ ಹೆದರಿಸಿ ಬೆದರಿಸಿ ಬರ್ಕೊಡು ಅಂತ ಕೇಳಿದ್ದಕ್ಕೆ ಬೇರೆ ದಾರಿ ಇಲ್ಲದೆ ಬರ್ಕೊಡ್ಬೇಕಾಗಿ ಬಂತು ಸರ್. ಡಾಕ್ಟರ್, ನಾನು ಎಷ್ಟೇ ಆದ್ರೂ ಇವ್ರ ಕೈ ಕೆಳಗೆ ಅಧಿಕಾರಿ ಸರ್. ಇವ್ರು ಹೇಳದಾಗ ಬರ್ಕೊಡದೆ ಹೋದ್ರೆ ಸಸ್ಪೆಂಡ್ ಮಾಡ್ತೀನಿ ಅಂತ ಹೆದರಿಸಿ ಸರ್. ಅದಕ್ಕೆ ಭಯಪಟ್ಟು ಬರ್ಕೊಟ್ಟೆ ಸರ್. ಇನ್ಸ್ಪೆಕ್ಟರ್ ನೋಡಿ ಸರ್, ನಿಮ್ಮ ಮುಂದೆ ಹೇಗೆ ಎದುರಿಸ್ತಾ ಇದ್ದಾರೆ ಮಿಸ್ಟರ್ ಸಾಂಗ್ಲಿಯಾನ? ನೀವೀಗ ಅಪರಾಧಿ ಸ್ಥಾನದಲ್ಲಿ ನಿಂತಿದ್ದೀರಾ. ನೀವು ಬೇರೆಯವರು ತನಿಖೆ ಮಾಡಿದ ಹಾಗೆ ನಾವು ನಿಮ್ಮನ್ನು ತನಿಖೆ ಮಾಡಕ್ಕೆ ಅವಕಾಶ ಮಾಡಿಕೊಡಿ ಸರ್. ಇದು ನನ್ನ ಕರಿಯರಿಗೆ ಮಸಿ ಬಳಿಯೋಕ್ಕೆ ಇವ್ರು ಮೂರು ಜನ ಸೇರ್ಕೊಂಡು ಮಾಡ್ತಿರೋ ಸಂಚು. ಇದು ಸಂಚಲ್ಲ, ಫ್ಯಾಕ್ಟ್ಸ್. ಅನಾವಶ್ಯಕವಾಗಿ ಮಂತ್ರಿಗಳು ಅರೆಸ್ಟ್ ಮಾಡಿಸಿ ದೊಡ್ಡ ಹಗರಣ ಮಾಡ್ಬಿಟ್ರಿ. ಅಧಿಕಾರ ಕೈಯಲ್ಲಿದೆ ಅಂತ ಸಿಕ್ಕ ಸಿಕ್ಕದನ್ನು ಅರೆಸ್ಟ್ ಮಾಡಿದ್ರೆ ಕಾನೂನು ಒಪ್ಪಲ್ಲ. ಕಾನೂನು ಒಪ್ಪದಿರೋ ಯಾವ ಕೆಲಸನೂ ನಾನು ಮಾಡಿಲ್ಲ ಸರ್. ಇದುವರೆಗೂ ಮಾಡಿರಲಿಲ್ಲ, ಈಗ ಮಾಡಿದ್ದೀರಾ. ನಿಮ್ಮನ್ನ ಮೂರು ವರ್ಷ ಟ್ರಾನ್ಸ್ಫರ್ ಮಾಡಲ್ಲ ಅಂತ ಹೇಳಿದ್ದೆ, ಬಟ್ ನೌ ಐ ಆಮ್ ಹೆಲ್ಪ್ಲೆಸ್. ನಿಮ್ಮನ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ನೋ, ನೀವು ಟ್ರಾನ್ಸ್ಫರ್ ಮಾಡ್ತಾ ಇರೋದು ನನ್ನನ್ನೆಲ್ಲ ಸತ್ಯದ ಕತ್ತಿಸ್ಕಿ ಯಾವುದೋ ಒಂದು ಮೂಲೆಯಲ್ಲಿ ಬಿಸಾಕ್ತಾ ಇದ್ದೀರಾ. ಈ ಧನರಾಜಿಗೋಸ್ಕರ ಬೇಕು ಅಂತ ಇನ್ನೊಂದ್ಸಲ ಅನ್ಯಾಯದ ತೀರ್ಪನ್ನ ಬರೀತಾ ಇದ್ದೀರಾ. ಬಟ್ ಐ ವಾಂಟ್ ಟಾಲರೇಟ್ ದಿಸ್ ಅನಿಮೋ. ಮಿಸ್ಟರ್ ಸಾಂಗ್ಲಿಯಾನ, ಮಿಸ್ಟರ್ ಕಮಿಷನರ್, ಶೋ ಮಿ ಒನ್ ಸಿಂಗಲ್ ಬ್ಲಾಕ್ ಸ್ಪಾಟ್ ಇನ್ ಮೈ ಕರಿಯರ್. ಶೋ ಮಿ ಸರ್. ನನ್ನ ಹೆಂಡತಿ ಕುಂಕುಮ ಅಳಿಸೋಗತ್ತೆ ಅಂತ ನಾನು ಯೋಚನೆ ಮಾಡಿದೆ. ಇಷ್ಟು ವರ್ಷ ಈ ಅನ್ಯಾಯದ ಕಗ್ಗತ್ತಲಲ್ಲಿ ನಾನು ಹೋರಾಡಿದ್ನಲ್ಲ, ಅದು ನಾನು ಮಾಡಿರೋ ತಪ್ಪು. ಕಂಡು ಕಂಡಲ್ಲಿ ಗುಂಡಿಟ್ಟು ಸುಡದೆ ಇಂಥವ್ರು ಬದುಕಲಿ ಬದಲಾಗ್ಲಿ ಅಂತ ಇಷ್ಟು ವರ್ಷ ಅವಕಾಶ ಕೊಟ್ಟನಲ್ಲ, ಅದು ನನ್ನ ಬ್ಲಾಕ್ ಸ್ಪಾಟ್. ಬಟ್ ನೋ ಮೋರ್. ಇವತ್ತು ಇದೇ ಕಮಿಷನರ್ ಆಫೀಸ್ನಲ್ಲಿ ಯಾವ ನಿಮ್ಮ ಇನ್ಫ್ಲುಯೆನ್ಸ್, ಯಾವ ನಿಮ್ಮ ಕಪ್ಪು ಹಣ ನಿಮ್ಮನ್ನು ಬಚಾವ್ ಮಾಡುತ್ತೆ ನಾನು. ಕಮಿಷನರ್, ಮುಖ್ಯ ಕೆಲಸ ನಿಮ್. ಮಿಸ್ಟರ್ ಧನರಾಜ್, ನೀವು ಸಮಾಧಾನ ಮಾಡ್ಕೊಳ್ಳಿ. ನೀವು ಹೇಳಿದ ಹಾಗೆ ಇವನ್ನ ಕರ್ನಾಟಕದ ಯಾವ್ದಾದ್ರೂ ಮೂಲೆಗೆ ಟ್ರಾನ್ಸ್ಫರ್ ಮಾಡ್ಬಿಡ್ತೀನಿ. ಆ ಕಷ್ಟ ನಿಮಗೆ ಯಾಕೆ ಕಮಿಷನರ್ ಸಾಹೇಬ್ರೆ? ನನ್ನ ರಾಜೀನಾಮೆ ನಾನೇ ಬರ್ಕೊಡ್ತೀನಿ. ಸಾಂಗ್ಲಿಯಾನ ದುಡುಕಬೇಡಿ. ಏ, ನೀವ್ ಯಾಕ್ರಿಗೆ ಹೋಗರಿತೀರಾ? ಅವನ್ ರಾಜೀನಾಮೆ ಕೊಟ್ರೆ ಒಳ್ಳೇದಾಯ್ತಲ್ಲ, ಬೇಡ ತೊಲಗ್ತು ಅಂತ ಒತ್ತು ಹೊಡ್ಸುತ್ತಾನೆ. ಮಿಸ್ಟರ್ ಧನರಾಜ್, ಇವತ್ ನೀವು ಇವ್ರನ್ನೆಲ್ಲ ಕೊಂಡ್ಕೊಂಡು ಮೆರಿಬಹುದು, ಆದ್ರೆ ಒಂದಲ್ಲ ಒಂದಿನ ಕಾನೂನಿನ ಹೆಬ್ಬುಲಿ ನಿಮ್ಮನ್ನ ನಿಮ್ಮ ನಾಯಿಗಳನ್ನ ನುಂಗಾಕ್ಬಿಡುತ್ತೆ. ಇದು ನನ್ನ ರಾಜೀನಾಮೆ ಸರ್. ಅದ್ರ ಒಂದ್ ಮಾತು ನೆನಪು ಕರಲಿ ಧನರಾಜ್, ಇದು ನನ್ನ ಹೋರಾಟದ ಅಂತ್ಯ ಅಲ್ಲ, ಆರಂಭ. ಏನೇ ಆದ್ರೂ ನೀವು ರಾಜೀನಾಮೆ ಕೊಡಬಾರ್ದಿತ್ತು ರೀ ಕಾಂಚನ. ಅವ್ರಿಗೆ ಬೇಕಾಗಿದ್ದು ಕಾನೂನಿನ ರಕ್ಷಣೆ ಅಲ್ಲ, ಜನರ ಕ್ಷೇಮ ಅಲ್ಲ, ನನ್ನ ರಾಜೀನಾಮೆ. ಕಾನೂನಿಲ್ಲದೆ ಇವತ್ತು ಒಂಟಿ ಅನಿಸ್ತಾ ಇದೆ. ಬಹಳ ವರ್ಷಗಳ ನಂತರ ಮತ್ತೆ ನನ್ನ ತಂದೆ ತಾಯಿನ ಕಳ್ಕೊಂಡು ಅನಾಥರಾಗಿದ್ದೀನಿ ಅನಿಸ್ತಾ ಇದೆ. ನನ್ಗೆ ಕ್ಷಮಿಸ್ಬೇಕು ಕಾಂಚನ. ಸುಖ ಕೊಡೋ ಕಾಲದಲ್ಲಿ ನಿಮ್ಗೆ ಶಿಕ್ಷೆ ಕೊಡ್ತಾ ಇದೆ. ಸಾಗ್ಲಿಯ ನನ್ನ ಹೆಂಡತಿ ನಾಳೆಯಿಂದ ಒಬ್ಬ ಕೂಲಿ ಆಳಿನ ಅರ್ಧಾಂಗಿ. ಈ ಧರ್ಮಯುದ್ಧದ ಹೋರಾಟದಲ್ಲಿ ನೀನು ನನ್ನ ಜೊತೆಯಲ್ಲಿ ಇರ್ತೀಯಲ್ಲ. ನಿಮ್ ನೆರಳಲ್ಲಿ ಬದುಕೊಳ್ರಿ, ನಾನು ನಿಮ್ ನೆರಳು ಹಿಡಿದು ಬರಲ್ಲ ಅಂತೀನ. ನೀವೆಲ್ಲೇ ಇದ್ರು ಅದೇ ನನ್ನ ಮನೆ. ಅದೇ ದೊಡ್ಡ ವಿಷಯ. ನೀವ್ ಯಾರಾದ್ರೂ ಮನಸ್ಸು ಮಾಡಿ ಒಂದು ಆಡ್ಬಿಟ್ರೆ ಅಂದದ ಅರಗಿಣಿ ಆರ್ಕೊಂಡು ಬಂದ್ಬಿಡ್ತಾಳೆ. ನಾವು ಹಾಡೋದ ಆ ಕೈಲಿ ಬರ್ಬೇಕು ಅನ್ನೋದಾದ್ರೆ ನೀವು ಹಾಡ್ಬೇಕು, ನಾಲ್ಕು ಕೇಳಿಸ್ತೀನಿ. ಅಷ್ಟ್ರೊಳಗೆ ನೀವು ಹಾಡಿದ್ರೆ ಬರ್ತಾಳೆ, ಇಲ್ದ್ರೆ ಮನೆಗೆ ಹೋಗಿ. ಒನ್ ಟೂ
ನೀವೇನು ಯೋಚನೆ ಮಾಡಬೇಡಿ ಕಾಂಚನ. ನಾನು ನಮ್ಮ ಅಂಕಲ್ ಹೇಳಿ ಅವ್ರ ಫ್ಯಾಕ್ಟ್ರಿಲಿ ಎಂ ಡಿ ಪೋಸ್ಟ್ ಕೊಡಿಸ್ತೀನಿ. ಆದ್ರೆ ಅದಕ್ಕೆ ಅವ್ರು ಒಪ್ಪಬೇಕಲ್ಲ. ಯಾಕೆ ಯಾಕೆ ಅಂದ್ರೆ ಹಂಗಿನ ಅರಮನೆಯಲ್ಲಿ ಇರೋಗಿಂತಲೂ ಗುಡಿಸಲ್ ಗಂಜಿನೇ ಲೇಸು ಅಂತ. ಹಾಗಂತ ಎಷ್ಟು ದಿವಸ ಹೀಗೆ ಇರ್ತೀರಾ? ನನ್ನ ಅತ್ಯಂತ ಶಕ್ತಿ ಇರುವವರೆಗೆ, ಎದೆಲಿ ಉಸಿರಿರುವವರೆಗೆ. ನೀವು ಹೀಗೆ ಕೂಲಿ ಕೆಲಸ ಮಾಡೋದು ನಿಮ್ ಸ್ನೇಹಿತರಾದ ನಮಗೆ ಅವಮಾನ ಅಲ್ವಾ? ನೀವು ಹೀಗೆ ಮಾತಾಡಿದ್ರೆ ನಮ್ ಸ್ನೇಹಕ್ಕೆ ಅವಮಾನ. ಕೂಲಿ ಕೆಲಸ ಒಂದೇ ಅಲ್ಲ, ಯಾವುದೇ ಕೆಲಸ ಮಾಡಿದ್ರು ಯಾರು ಕೀಳು ಅಂತ ತಿಳಿಯಲ್ಲ. ನಿಮ್ಗೆ ನಮ್ಮಿಬ್ರ ಮೇಲೆ ಅಭಿಮಾನ ಇದ್ರೆ ದಯವಿಟ್ಟು ನಮ್ ಸ್ನೇಹಕ್ಕೆ ಮರ್ಯಾದೆ ಕೊಟ್ಟು ಮಾತಾಡಿ. ಐ ಆಮ್ ಸಾರಿ, ಸಾಂಗ್ಲಿಯಾನ ಕೇವಲ ಸಾಹಸಿ ಅನ್ಕೊಂಡಿದ್ದೆ, ಆದ್ರೆ ಅವರೊಬ್ಬ ಸ್ವಾಭಿಮಾನದ ವ್ಯಕ್ತಿ ಅಂತ ಈಗ ಗೊತ್ತಾಯ್ತು. ನಾನೇನ್ ಬರ್ಲ? ಒಂದ್ ನಿಮಿಷ ಕಾಂಚನ. ಬಂದೆ. ಇವ್ರು ಹೊರಟಿದ್ದಾರೆ. ಕುಂಕುಮ ಎಲ್ಲ ಅವ್ರಿಗೇನು ಮದುವೆ ಆಗಿಲ್ಲ ರೀ. ಬರ್ತೀನಿ. ಓಕೆ ತಗೊಳ್ಳಿ. ಅವಿನಾಶ್ ಎಲ್ಲಿ? ಅವನ್ಗೆ ಸ್ಕೂಲಲ್ಲಿ ಡ್ರಾಮಾ ಪ್ರಾಕ್ಟೀಸ್ ಇದೆಯಂತೆ, ಲೇಟ್ ಆಗಿ ಬರ್ತಾನೆ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಬೆಳಗ್ಗೆಯಿಂದ ಎಷ್ಟಾಯ್ತು ಲೋಡು? ಒಟ್ಟು 6 ಹೋಗಿತ್ತು ಸರ್ ಬೆಳಗ್ಗೆ. ಎಲ್ಲ ಸರಿ ನಡೀತಾ ಇದೆ ತಾನೆ? ಹಾ ಸರ್. ಏಯ್ ಸುರಿದು ಹೋಗ್ತಾ ಇರೋದು ಕಣ್ ಕಾಣ್ತಾ ಇಲ್ಲ? ಲೋಫರ್ ಏನ್ರಿ ಇಂಥವನ್ನೆಲ್ಲ ಗುಂಡಿಟ್ಟು ಸಾಯಿಸ್ಬೇಕ್ರಿ? ಕೆಲಸಕ್ಕೆ ಬಾರದೆ ಇವ್ರನ್ನೆಲ್ಲ ಇಟ್ಕೊಂಡಿದ್ದೀರಾ, ಒದ್ ದೊಡ್ಸೋದು ಬಿಟ್ಟು. ಸ್ವಲ್ಪ ನಿಮ್ಗಾದ್ರೂ ಬುದ್ಧಿ ಬೇಡವಾ? ಇಂಥ ಅಯೋಗ್ಯನೆಲ್ಲ ಎಲ್ಲೋಗಿದ್ದ ಇಷ್ಟ ಹೊತ್ತು? ಅದು ಡ್ರಾಮಾ ಪ್ರಾಕ್ಟೀಸ್. ಓ ಹೌದಲ್ಲ, ಡ್ರಾಮಾ ಪ್ರಾಕ್ಟೀಸ್. ಯಾವ ನಾಟಕ? ನಳ ದಮಯಂತಿ. ಯಾವ್ದು? ಹಾ ಅಲ್ಲ, ನಳ ದಮಯಂತಿ. ನಿಂದ ಯಾವ ರೋಲು? ಅದು ಡಮಿ ಅಲ್ಲ, ನಳ. ನಾಟಕದ ಯಾವ್ದು ಡೈಲಾಗ್ ಹೇಳು ನೋಡೋಣ. ಡೈಲಾಗು ಮತ್ತೆ ಪರವಾಗಿಲ್ಲ ಹೇಳು. ಬೇಡ ಮತ್ತೆ ಹೇಳ್ತಿರ್ಕೋಬೇಡ. ಅವ್ನು ರಿಹರ್ಸಲ್ ಮಾಡಿದ್ರೆ ತಾನೆ ಡೈಲಾಗ್ ಹೇಳೋದು. ಇಷ್ಟು ದಿನ ಮನೆಗೆ ಲೇಟ್ ಆಗಿ ಬರ್ತಾ ಇದ್ನಲ್ಲ ಪ್ರಾಕ್ಟೀಸ್ ಪ್ರಾಕ್ಟೀಸ್ ಅಂತ ಹೇಳ್ಕೊಂಡು ಎಲ್ಲಿ ಹೋಗ್ತಿದ್ದ ಗೊತ್ತಾ? ಅವನು ಯಾವ ಬಾಯಿಂದ ಉತ್ತರ ಕೊಡ್ತಾನೆ? ಅವನು ಕೊಡೋ ಉತ್ತರ ಇಲ್ಲೇ ಇದೆ ನೋಡು. ನೋಡು ಅವನ್ ಕಡೆ ಉತ್ತರ. ಯಾಕೋ ಹಿಂಗ್ ಮಾಡ್ದೆ ಹೇಳು. ದೊಡ್ಡ ಮಗ ದೊಡ್ಡ ಮಗ ಅಂತ ನಾವಿಬ್ರು ಸಲಿಗೆ ಕೊಟ್ವಲ್ಲ, ಅದಕ್ಕೆ ನಿನಗೆ ನಿನಗೇನೋ ಕಡಿಮೆ ಮಾಡಿದ್ ನಾವು. ಈ ಮನೇಲಿ ನಿನ್ ಹೊಟ್ಟೆ ತುಂಬಾ ಊಟ ಸಿಕ್ತಿರ್ಲಿಲ್ವಾ? ಸ್ಕೂಲಿಗೆ ಫೀಸ್ ಕಟ್ಟಿಲ್ವಾ? ಬಟ್ಟೆ ಮನೆ ಕೊಡಿಸ್ಲಿಲ್ವಾ? ಇಷ್ಟೆಲ್ಲ ಮಾಡಿದ್ರು ನಾವು ನಿನ್ನವರಲ್ಲ, ಹೊರಗಿನವರು ಅಂತ ನಿನ್ಗೆ ಅನ್ಸಿದ್ರೆ ಇದಂತ ಈ ಮನೆಯಿಂದ ಹೊರಗೋಗು. ನಿನ್ ಕಾಲ ಮೇಲೆ ನಿಂತ್ಕೊಂಡು ನೀನೇ ಸಂಪಾದನೆ ಮಾಡು. ನೋಡು, ಬೂಟ್ ಪಾಲಿಶ್ ಮಾಡೋದು ಕೀಳು ಕೆಲಸ ಅಂತ ನಾನು ಖಂಡಿತ ಹೇಳೋದು. ಇವತ್ತು ಎಷ್ಟೋ ಹುಡುಗರು ಬೂಟ್ ಪಾಲಿಶ್ ಮಾಡಿ ಜೀವನ ಸಾಗಿಸ್ತಾರೆ. ಆದ್ರೆ ನಾನು ಬದುಕಿರೋವರೆಗೂ ನೀನ್ ಇಂಥ ಕೆಲಸ ಮಾಡ್ಲೇಬಾರ್ದು. ಆಯ್ತಾ ಕಾಸಿಂ? ಆ ಗಾಡಿ ಡ್ರೈವರ್ ಅಲ್ಲ, ಇನ್ನೂ ಬಂದಿಲ್ಲ ಸರ್. ಓ ದಿನ ಇದೆ ಆಗೋಯ್ತು ಇವ್ರದ್ದು. ಮರಿಯ ಬಾರೆ ಇಲ್ಲಿ. ಹೇಗಿದ್ರೆ ನಿಂಗೆ ಡ್ರೈವಿಂಗ್ ಬರುತ್ತೆ ಅಂತ ಹೇಳಿದ್ದೆಲ್ಲ ಅವತ್ತು. ಹೌದು, ಇವತ್ತು ಈ ಗಾಡಿ ನೀನೇ ತಗೊಂಡು ಹೋಗು ಸರ್. ಅದು ಲೈಸೆನ್ಸ್ ಇಲ್ಲ, ಪೊಲೀಸ್ ಗಿಲೀಸ್ ಹಿಡಿದ್ರೆ? ನೋಡೋ, ಧನರಾಜ್ ಅವ್ರ ಲಾರಿ ನಿಲ್ಲಿಸಿ ಲೈಸೆನ್ಸ್ ಗಳ ಗಂಡು ಈ ಭೂಮಿ ಮೇಲೆ ಹುಟ್ಟಿಲ್ಲ, ತಗೊಂಡೋಯ ಧೈರ್ಯವಾಗಿ. ಸರ್ ಬೇಡಿ ಸರ್, ಅದು ಅದನ್ನ ನಾನು ಹುಡ್ಕೊಳ್ತೀವಿ, ಈಗಲೇ ಲೇಟ್ ಆಯ್ತು. ಹೋಗಯ್ಯ. ಕಾನ್ಸ್ಟೇಬಲ್ ಸರ್, ಎಲ್ಲ ಲಾರಿಗಳನ್ನ ಚೆಕ್ ಮಾಡಿ ಲೈಸೆನ್ಸ್. ಎಲ್ಲ ಲಾರಿಗಳಲ್ಲೂ ಕಳಮಲಿದೆ ಸರ್. ವಾಟ್? ಲಾರಿಗಳೆಲ್ಲ ಸೀಸ್ ಮಾಡಿ, ಡ್ರೈವರ್ಸ್ ಮೇಲೆ ಅರೆಸ್ಟ್ ಮಾಡಿ. ಏಯ್, ಈ ಲಾರಿ ಯಾರ್ದು? ಧನರಾಜ್ ಅವ್ರು ಸರ್. ಐ ಸಿ, ಹಾಗಾದ್ರೆ ಧನರಾಜ್ ಅವರ ಫ್ಯಾಕ್ಟ್ರಿನೂ ಸೀಸ್ ಮಾಡ್ಬೇಕು. ನಿಮ್ನ ಅಲ್ಲಿಗೆ ಹೇಳ್ಕೊಂಡು ಬಂದು. ಏ
ಹೆಸರು? ಹ್ಮ್, ಕ್ಯಾರಿ ಆನ್. ನನ್ನ ಅನುಮತಿ ಇಲ್ಲದೆ ನನ್ನ ಫ್ಯಾಕ್ಟ್ರಿಗೆ ನುಗ್ಗಿ ನನ್ನ ಫ್ಯಾಕ್ಟ್ರಿನ ಸೀಸ್ ಮಾಡೋದಕ್ಕೆ ಯಾರೋ ಹೇಳಿದ್ದು? ನಾನು ಸಾಂಗ್ಲಿಯಾನ. ಎಸ್, ದ ಸೇಮ್ ಓಲ್ಡ್ ಸಾಂಗ್ಲಿಯಾನ. ನೀನು ಡಿಪಾರ್ಟ್ಮೆಂಟ್ ಅಲ್ಲಿ ಇದೀಯಾ? ಹಾಗಾದ್ರೆ ರಾಜೀನಾಮೆ ಕೊಟ್ಟಿದ್ದು? ರಾಜೀನಾಮೆ ಕೊಟ್ಟಿದ್ದು ಮೂರ್ಖರ್ ದಿನ April 1st ನಿಮ್ಮನ್ ಫೂಲ್ ಮಾಡಕ್. ನಿಮ್ಮಂತ ಗೋಮುಖ ವ್ಯಾಘ್ರಗಳ ಗೊಡ್ಡ ಬೆದರಿಕೆಗೆ ಹೆದರಿ ರಾಜೀನಾಮೆ ಕೊಡುವಂತ ಹೇಳಿಯಲ್ಲ ಈ ಸಾಂಗ್ಲಿಯಾನ. ಓ, ರಾಜೀನಾಮೆ ಕೊಟ್ಟಿಲ್ಲ ಅನ್ನ ನೆಪ ಮಾಡಿಕೊಂಡು ನಿನಗೆ ಇಷ್ಟ ಬಂದ ಡಿಪಾರ್ಟ್ಮೆಂಟ್ ನುಗ್ಗೋದಕ್ಕೆ ನಿನಗೆ ಯಾರೋ ಅಧಿಕಾರ ಕೊಟ್ಟಿದ್ದು? ನಾನೇ. ನೀವು ಇವನಿಗೆ ಶಾಮೀಲ್ ಆಗಿದ್ದೀರಾ? ಶಾಮೀಲ್ ಮಾತ್ರ ಅಲ್ಲ, ಸಪೋರ್ಟ್ ಕೂಡ ನಾನೇ ಮಾಡಿದ್ದು. ನಿನ್ನಂತ ದೇಶದ್ರೋಹಿನ ಧ್ವಂಸ ಮಾಡಕ್ಕೆ ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ ಅಂತಲೇ ನಿನ್ನ ಸರಿಯಾದ ದಾರಿಗೆ ತರೋಕ್ಕೆ ಸಾಂಗ್ಲಿಯಾನೇ ಸರಿಯಾದ ವ್ಯಕ್ತಿ ಅಂತ ನಿನ್ನ ಅಕ್ರಮ ವ್ಯವಹಾರ ಇರೋ ಕಡೆಗೆಲ್ಲ ಸಾಂಗ್ಲಿಯಾನ ಟ್ರಾನ್ಸ್ಫರ್ ಮಾಡ್ತಾ ಬಂದೆ. ಮಂತ್ರಿಗಳನ್ನೆಲ್ಲ ಬುಟ್ಟಿಗೆ ಹಾಕೊಂಡು ಸೆಕೆಂಡ್ಸ್ನ ಅಕ್ರಮ ವ್ಯವಹಾರ ಮಾಡ್ತಿರೋ ನಿನ್ನ ಕತ್ಲೆ ಕೊನೆಗೆ ತಳ್ಳಿ ಅಂತಲೇ ಸಾಂಗ್ಲಿಯಾನ ಫುಡ್ ಅಂಡ್ ಫಾರೆಸ್ಟ್ಗೆ ಟ್ರಾನ್ಸ್ಫರ್ ಮಾಡಿದೆ. ಫುಟ್ಬಾಲ್ ತರ ಬಂದು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗ್ಲಿಲ್ಲ. ನನ್ನ ಹೆಸರು ಸಾಂಗ್ಲಿಯಾನೇ ಅಲ್ಲ. ಅಯ್ಯೋ, ಅವ್ರನ್ನ ಹೊಡ್ಯಾಕೆಟ್ಟೇನಲ್ಲಪ್ಪ. ಅವಾಗ ಬಿಡ್ಸೋಣ. ನಾವ್ ಯಾಕೆ ಹೋಗಿ ಸಿಕ್ಕಾಕೋಬೇಕಪ್ಪ? ನಮಗ್ ಬೇಡಪ್ಪ, ಇದು ಬೇಡ. ಬಡ ಜನ ದುಡ್ಡು ಮಾಡಿ ಮನೆ ಕಟ್ಟಿರೋ ನಿಮ್ಮನ್ನ ಸರ್ಕೋಬೇಕು. ಹೇಗೆ ಇರಿಸ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಅವಳೊಬ್ಬೇ ಕಮ್ ಬಿಡೋ ಜಾಗ, ಬಿಡೋ ಜಾಗ, ಬಿಡಿ. ಮಿಸ್ಟರ್ ಧನ್ರಾಜ್, ಕೊಟ್ಟ ಮಾತಂತೆ ನಾನೀಗ ಸ್ವತಂತ್ರವಾಗಿ ಹಾರಾಡ್ತಾ ಇದ್ದೀನಿ. ಈಗ ನೀನು ನನ್ನ ಪಂಜರದ ಪಕ್ಷಿ. ಆದ್ರೆ ಎಲ್ಲಿ ನಿನ್ಸಿಗೋದು? ಪಾಪದ ಕಾಳಲ್ಲ, ಕಾದ ಕಬ್ಬಣದ ಸಲಾಕಿ. ಸಾಂಗ್ಲಿಯಾನ, ನೀನು ಬಂದ್ಸಿಟ್ಟಿರೋದು ಒಂದು ಪಕ್ಷಿನಲ್ಲ, ರಣಹದ್ದನ್ನ. ನಿನ್ನ ಕುಕ್ಕಿ ತಿನ್ನದೆ ನಾನು ಬಿಡೋದಿಲ್ಲ. ಧನರಾಜ್ ಅವ್ರನ್ನ ಬಿಡುಗಡೆ ಮಾಡೋದಕ್ಕೆ ಬೇಲ್. ಏ 432, ಧನರಾಜ್ ಅವ್ರನ್ನ ಕರ್ಕೊಂಡ್ ಬಾ. ಇಲ್ಲೊಂದು ಸೈನ್ ಮಾಡಿ ಸರ್. ಕ್ಷಮಿಸಿ ಸರ್, ಇದು ಸಾಂಗ್ಲಿಯಾನ್ ಅವರ ಆರ್ಡರ್. ಪ್ರತಿದಿನ ಬಂದು ಸೈನ್ ಮಾಡಬೇಕು ಸರ್. ಸಾಂಗ್ಲಿಯಾನ, ವಿಧಾನಸೌಧದ ಮೆಟ್ಲು ಹತ್ತಿದ ನನ್ನನ್ನ ಪೊಲೀಸ್ ಸ್ಟೇಷನ್ ಮೆಟ್ಲತ್ತ ಹೋಗ ಮಾಡಿದ್ದೀಯ. ಏಸಿನಲ್ಲಿ ಮಲಗ್ತಾ ಇದ್ದವನ್ನ ಸೊಳ್ಳೆ ಕೊಣಲ್ಲಿ ಹಿಂಸೆ ಪಡೋವಾಗ ಮಾಡಿದ್ದೀಯ. ಕಾರ್ನಲ್ಲಿ ತಿರುಗ್ತಾ ಇದ್ದ ನನ್ನನ್ನ ಬರಿಗಾಲದಲ್ಲಿ ನಡೆಯೋ ಹಾಗೆ ಮಾಡಿದ್ದೀಯ. ಇದ್ಯಾವುದನ್ನು ನಾನು ಮರ್ತಿಲ್ಲ. ಜೊತೆಗೆ ನೀನು ಒಂದು ವಿಷಯ ಚೆನ್ನಾಗಿ ಜ್ಞಾಪಕ ಇಟ್ಕೋ, ನಾನೇ ನನ್ನ ಕೈಯಾರ ನಿನ್ನ ಚಿತೆಗೆ ಬೆಂಕಿ ಇಡೋವರೆಗೂ ನಾನು ನಿದ್ದೆ ಮಾಡೋಲ್ಲ. ಜಸ್ಟ್ ಅ ಮಿನಿಟ್, ದಯವಿಟ್ಟು ಇದನ್ನ ಸೌದೆಗೆ ಇಟ್ಕೊಳ್ಳಿ, ಮತ್ತಿದನ್ನ ಸೀಮೆಣ್ಣೆಗೆ ಇಟ್ಕೊಳ್ಳಿ. ಈ ಬೆಂಕಿ ಪಟ್ಟಣನು ನಿಮ್ಮ ಹತ್ರನೇ ಇರಲಿ. ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ಪರವಾಗಿ ನಾನು ಕೊಡ್ತಾ ಇರೋ ಫ್ಯೂನರಲ್ ಅಲೌನ್ಸ್. ಇವತ್ತೇ ಖರೀದಿ ಮಾಡಿ ಬೆಲೆಗಳು ಏರ್ತಾ ಇವೆ. ಯಾಕಂದ್ರೆ ಸದ್ಯದಲ್ಲೇ ನಿಮ್ಮ ಚಿತೆಗೆ ಬೆಂಕಿ ಹಚ್ಚವನು ನಾನು. ವಿಶ್ ಯು ಆರ್ ವೆರಿ ಹ್ಯಾಪಿ ರೆತ್. ಮಿಸ್ಟರ್ ಸಾಂಗ್ಲಿಯಾನ, ನಮ್ಮ ತಂದೆ ಯಾವುದೇ ಕಾರಣಕ್ಕೂ ಬದಲಾಗಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅದೊಂದು ಜಾಲಿ ಮರ, ಬುಡ ಸಮೇತ ಕೇಳೋವರೆಗೂ ಉಳ್ಬಿಡೋದು ನಿಲ್ಸಲ್ಲ. ಬುಡಾನೇ ಅಲ್ಲಾಡಿಸ್ಬೇಕು ಅಂದ್ರೆ ಒಂದೇ ದಾರಿ. ಕಾಂಚನಾ, ನಿನ್ ಮನೆ ಹೋಗು, ನಾನು ಅವಳ ಜೊತೆ ಹೋಗಿ ಬರ್ತೀನಿ. ರೀ, ನಾನು ನಿನ್ ಜೊತೆ ಬಂದ್ರೆ ಒಂದು ಇನ್ವೆಸ್ಟಿಗೇಟಿವ್ ರಿಪೋರ್ಟ್ ಬರಿಬೋದಲ್ವಾ? ನೀನು ಈ ಸ್ಥಿತಿಯಲ್ಲಿ ಬೇಡ ಕಣೆ. ನೀವ್ ನನ್ ಜೊತೆಯಲ್ಲಿ ಇರುವಾಗ ನನ್ಗೇನಿ ಭಯ? ಬರ್ಲಿ ಬಿಡಿ. ಸರಿ ಬಾ. ಬನ್ನಿ,
ನೋಡಿ ಗಂಧದ ಮರ. ಇಷ್ಟೇ ಅಲ್ಲ, ಒಳಗಡೆ ಇನ್ನೂ ಆನೆ ತಂತ ಇದೆ, ಬನ್ನಿ ತೋರಿಸ್ತೀನಿ. ನೋಡಿ ಆನೆ ದಂತ. ಇಷ್ಟೊಂದ? ಹೌದು, ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹದ್ದು. ಜೀವಂತವಾಗಿರೋ ಆನೆಗಳನ್ನ ಕೊಂದು ನಮ್ಮ ತಂದೆ ಇದನ್ನೆಲ್ಲ ಎಕ್ಸ್ಪೋರ್ಟ್ ಮಾಡ್ತಿದ್ದಾರೆ. ಗೆಟ್ ಮಿ ದ ಪೊಲೀಸ್ ಕಮಿಷನರ್ ಇಮಿಡಿಯೇಟ್ಲಿ. ಸರ್ ಸಾಂಗ್ಲಿಯಾನಯ್ಯ, ಸರ್ ಧನರಾಜು ಕೋಟ್ಯಾಂತರ ರೂಪಾಯಿ ಅರಣ್ಯ ಸಂಪತ್ತನ್ನು ದೋಚಿಕೊಂಡು ಕಾಡಲ್ಲಿ ಒಂದು ಜಾಗದಲ್ಲಿ ಅದನ್ನೆಲ್ಲ ಗುಪ್ತವಾಗಿ ಇಟ್ಕೊಂಡಿದ್ದಾನೆ. ನೀವೇ ಒಂದು ಸ್ಕ್ವಾಡ್ ತಗೊಂಡ್ಬಂದ್ರೆ ಅವನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಬೋದು ಸರ್. ಹೌದಾ? ಜಾಗ ಇಲ್ಲಿ, ಮೇಕೆದಾಟು ಫಾಲ್ಸ್. ಹಲೋ ಹಲೋ, ಅಂಜನಿ, ಏನಿದೆಲ್ಲ? ಇದನ್ನ ಡಬಲ್ ಕ್ರಾಸ್ ಅಂತಾರೆ ಮಿಸ್ಟರ್ ಸಾಂಗ್ಲಿಯಾನ. ಯಾಕೆ? ನನ್ನನ್ನ ಲಾಕಪ್ ನಲ್ಲಿ ಹಾಕಿ ಅವಮಾನ ಮಾಡಿ, ಪೇಪರ್ ನಲ್ಲಿ ಬರೆದು ಮಾನ ತಿಂದು ನಮ್ಮ ತಂದೆನ ಹುಚ್ಚ ನಾಯಿ ತರ ಒದ್ದು ಬೀದಿ ಬೀದಿಲಿ ತಲೆ ತಪ್ಪು ಹಾಗೆ ಮಾಡಿದ್ದೆ. ಬರೀ ನಾಟಕ, ಹೆಣ್ಣು ಒಲಿದರೆ ನಾರಿ ಮುನಿದರೆ ಮಾರಿ ಅಂತ ಕೇಳಿದ್ಯಲ್ಲ, ನಾನು ಮಾರಿ ಅಷ್ಟೇ ಅಲ್ಲ, ನಿನ್ನ ಬಲಿ ಕಾದಿರೋ ಹೆಮ್ಮಾರಿ. ನಾನು ನಿನ್ನ ಹಾಗೆ ಯಾರಿಗೂ ಸುಳಿವು ಕೊಡದೆ ಸಂಚು ಮಾಡಿ ಗೆದ್ದೆ. ಸಹವಾಸದಿಂದ ನೀನ್ ದಾರಿ ತಪ್ಪಿದೀಯಾ ಅನ್ಕೊಂಡಿದ್ದೆ. ಇಲ್ಲ, ಹುಲಿ ಹೊಟ್ಟೆನಲ್ಲಿ ಹುಲಿನೇ ಹುಟ್ಟುತ್ತೆ ಅನ್ನೋದನ್ನ ನೀನು ಪ್ರೂವ್ ಮಾಡ್ಬಿಟ್ಟೆ. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು ಮೈ ಡಿಯರ್, ಪ್ರೌಡ್ ಆಫ್. ಥ್ಯಾಂಕ್ ಯು ಡ್ಯಾಡಿ. ನಾನು ನೀವು ಕತ್ಲೆ ಕೋಣೆಯಲ್ಲಿ ಹಿಂಸೆ ಪಟ್ಟ ಹತ್ತರಷ್ಟು ಇವ್ರಿ ಹಿಂಸೆ ಅನ್ಭವಿಸ್ಬೇಕು, ನೋವು ನೋವು ಅಂತ ನರಳಬೇಕು, ಅದನ್ನ ನೋಡಿ ನಾವು ಖುಷಿ ಪಡಬೇಕು. ಆಫ್ ಕೋರ್ಸ್, ವಿತ್ ಗ್ರೇಟ್ ಪ್ಲೆಷರ್.
ನಾನ್ ನಿದ್ರೆಯಿಂದ ಎದ್ದಿದ್ದಕ್ಕೂ ಸಾರ್ಥಕವಾಯ್ತು ಅಂಕಲ್. ಅಂಕಲ್, ಸಾಂಗ್ಲಿಯಾನ ಸಾಯದನ್ನ ನೋಡಬೇಕು ಅಂತ ಹಗಲು ರಾತ್ರಿ ತಪಸ್ ಮಾಡ್ತಿದ್ದ ನಮಗೆ ಇವತ್ತ ಅದೃಷ್ಟ ಕೊಡ್ಬಂತು. ಸರಿಯಾದ ಸಮಯಕ್ಕೆ ಬಿಡುಗಡೆ ಆಗಿ ಬಂದಿದ್ದೀರಾ? ಬಿಡುಗಡೆ ಎಲ್ಲ ಬಂತ ಅಂಕಲ್, ತಪ್ಪಿಸ್ಕೊಂಡು ಬಂದ್ವಿ. ಬರೋವಾಗ ನಮ್ ತಂದೆ ಒಂದ್ ಕಡೆ, ನಾವೊಂದ್ ಕಡೆ. ಇಷ್ಟಕ್ಕೆಲ್ಲ ಕಾರಣ ಆಗಿರೋ ಈ ಸಾಂಗ್ಲಿಯಾನ ಸಾಯಿಸೋವರೆಗೂ ನನಗೆ ಮನಃಶಾಂತಿ ಇಲ್ಲ. ದಟ್ಸ್ ಇಂಪಾಸಿಬಲ್. ಕಾನೂನಿನ ಸಿಂಧೂರವಾಗಿರೋ ಸಾಂಗ್ಲಿಯಾನ ನಡೆಸಕ್ ಸಾಧ್ಯನೇ ಇಲ್ಲ. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಅವ್ರನ್ನ ಬಿಟ್ಬಿಡಿ. ಕಮಿಷನರ್, ದಾರಿ ತಪ್ಪಂದಿರೋ ನಿಮ್ಮನ್ನ ಸ್ವಾಗತ ಮಾಡೋದಕ್ಕೆ ಸಾವು ಸಿದ್ಧವಾಗಿದೆ ಅಲ್ಲಿ ನೋಡಿ. ಸರ್, ನಮ್ ಪ್ರಾಣ ಹೋಗುತ್ತಂತ ಯೋಚನೆ ಮಾಡಬೇಡಿ, ಟೋಯ್ಗೆ ಒಂದು ಬಿಡಬೇಡಿ. ಸುಟ್ಟಂ ಸರ್. ಸಿಂಧೂರವನ್ನು ಉಳಿಸೋದಕ್ ಬಂದಿರೋ ಸಿಂಧೂರ ಲಕ್ಷ್ಮಣನೋ ನೀನು? ನಿನ್ನ ನನ್ನ ಕೈಯಾರೆ ಸಾಯಿಸ್ಬೇಕು ಅಂತ ಎಷ್ಟು ದಿವಸ ಹೊಂಚ ಹಾಕಿ ಸಾಯಕ್ ಸಿದ್ಧವಾಗು. ಯಾಕಾಗ ಬಾಯ್ ಬಾಯ್ ಬಿಡ್ತಾ ಇದ್ದೀರಾ? ನಿಜವಾದ ಸಾಂಗ್ಲಿಯಾನ ನಾನೇ. ಮತ್ತವನು ನನಗೆ ಸಹಾಯ ಮಾಡಕ್ ಬಂದಿರೋ ನನ್ನ ನಕಲಿ ರೂಪ. ಇನ್ನು ಮೂರೇ ಮೂರು ಸೆಕೆಂಡ್ ಅಲ್ಲಿ ನಿನ್ನ ಕಂತ್ರಿ ನಾಯಿಗಳು ಬಂದುಗಳು ನೆಲ ಮುಟ್ಟೆ ಹೋದ್ರೆ ನಿನ್ನ ಮುದ್ದು ಮಗಳು ಮೆದುಳು ಚಿದ್ರ ಚಿದ್ರವಾಗುತ್ತೆ. ಎಲ್ಲರೂ ಬಂದು ಕೈ ಕೆಳಗಡೆ ಹಾಕಿ. ಮಿಸ್ಟರ್ ಧನ್ರಾಜ್, ಕಬ್ಬಿನ ಚಲ್ಲೆ ತರ ಕೊಬ್ಬಿರೋ ನಿನ್ನ ಮುದ್ದು ಮಗಳು ಮರಣಾಗಿ ಆನೆ ಹಳ್ಳಕ್ ಬೀಳೋ ಅಷ್ಟು ಮೂರ್ಖ ಲಾಯ್ ಸಾಂಗ್ಲಿಯಾನ. ಮಿಸ್ಟರ್ ವಿಕ್ಕಿ ಅಂಡ್ ಮಿಸ್ಟರ್ ಕುಂಬಿ, ನೀವು ಜೈಲಿನ ತಪ್ಪಿಸ್ಕೊಂಡ್ರಲ್ಲ, ಆಗ್ಲೇ ನನ್ಗೆ ಗೊತ್ತಾಯ್ತು ನೀವು ಖಂಡಿತ ಇದೇ ಜಾಗಕ್ಕೆ ಬರ್ತೀರಾ ಅಂತ. ಅದಕ್ಕೆ ಈ ಸುಳ್ಳು ಸಾಂಗ್ಲಿಯಾನ ಸೃಷ್ಟಿ. ಹೌದು, ನೀವು ಈ ತರ ಕಂತ್ರಿ ಕೆಲಸ ಮಾಡ್ತೀರಾ ಅಂತಲೇ ಸಾಂಗ್ಲಿಯಾನ ಅವರೇ ನನ್ನ ಈ ವೇಷದಲ್ಲಿ ಕಳ್ಸಿದ್ರು. ನಿಜವಾ ಸಾಂಗ್ಲಿಯಾನ ಅವರೇ, ನಾನು ಇನ್ಸ್ಪೆಕ್ಟರ್ ಕಿರಣ್. Yeah.
ಫಸ್ಟ್ ಟೈಮ್ ಕೇಳ್ಕೊಂಡು ಹೋಗಿ. ಕೀಪ್ ಇಟ್ ಅಪ್ ಕಿರಣ್. ಥ್ಯಾಂಕ್ ಯು ಸರ್. ವೆಲ್ ಡನ್ ಸಾಂಗ್ಲಿಯಾನ. ಥ್ಯಾಂಕ್ ಯು ಸರ್. ತಗೊಳ್ಳಿ. ಏನ್ ಸರ್ ಇದು? ನಮ್ಮಿಂದ ಅಲ್ಲ, ನಿಮ್ಮ ಕರ್ತವ್ಯ ಪ್ರಜ್ಞೆ ಮೆಚ್ಚಿ ಸೆಂಟ್ರಲ್ ಅವರೇ ಕರೆಸ್ಕೋತಾ ಇದ್ದಾರೆ. ಸರ್, ಸೆಂಟ್ರಲ್ ಅವ್ರನ್ನ ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ರು, ಇಷ್ಟು ವರ್ಷ ನನ್ನನ್ನು ಪ್ರೀತಿಯಿಂದ ಸಾಕಿ ಬೆಳೆಸಿರೋದು ಕರ್ನಾಟಕದ ಜನತೆ. ಅದನ್ನ ನಾನು ಎಂದಿಗೂ ಮರೆಯಕ್ ಸಾಧ್ಯ ಇಲ್ಲ ಸರ್. ನಾನು ಎಲ್ಲೇ ಇದ್ರೂ ಕರ್ನಾಟಕಕ್ಕೆ ಮತ್ತೆ ವಾಪಸ್ ಬಂದೇ ಬರ್ತೀನಿ. ವೆಲ್ಕಮ್ ಸರ್.